ನಮಸ್ಕಾರ ಸ್ನೇಹಿತರೆ ಭಾರತದ ಅತಿ ದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆ ಅನ್ ಅಕಾಡೆಮಿಗೆ ನಿಮ್ಮೆಲ್ಲರನ್ನ ಸ್ವಾಗತ ನಾನು ನಿಮ್ಮೆಲ್ಲರ ಸ್ನೇಹಿತ ಶ್ರೀ ಮಾಂಸಾಬ್ ಮುಲ್ತಾನಿ ಈ ಒಂದು ಸಂಚಿಕೆಯಲ್ಲಿ ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದಂಥ ಪ್ರಮುಖ ಪ್ರಶ್ನೋತ್ತರಗಳನ್ನು ವಿವರಣಾತ್ಮಕವಾಗಿ ಚರ್ಚೆ ಮಾಡ್ತಾ ಇದ್ದಾನೆ ಹಿಂದೆ ಕೇಳಿದ್ದಾರೆ ಮುಂದೆ ಕೇಳಬಹುದು ಜೊತೆಗೆ ಕೇಳಬಹುದಾಗಿದೆ ಅಂತಕ್ಕಂಥದ್ದನ್ನ ಪ್ರಶ್ನೋತ್ತರಗಳನ್ನು ವಿವರಣಾತ್ಮಕವಾಗಿ ಚರ್ಚೆ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನಮ್ಮ ಆ್ಯಪ್ನ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ಳೋಣ ಪ್ಲಸ್ ಮೆಂಬರ್ಶಿಪ್ ಪಡ್ಕೊಂಡ್ರೆ ಏನೆಲ್ಲ ನಿಮಗೆ ಬೆನಿಫಿಟ್ಸ್ ಇದೆ ಅಂತಕ್ಕಂಥದ್ದನ್ನ ನೋಡ್ಬೋದು ಮೊದಲನೇದಾಗಿ ಭಾರತದ ಅತಿ ದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆ ಅಕಾಡೆಮಿ ಆ್ಯಪ್ ಆಗಿದೆ ಇಲ್ಲಿ ನೀವು ಟಾಪ್ ಶಿಕ್ಷಣ ತಜ್ಞರಿಂದ ಕನ್ನಡದಲ್ಲಿ ಶಿಕ್ಷಣವನ್ನು ಪಡೆಯಬಹುದಾಗಿದೆ ದೆಹಲಿ ಮತ್ತು ಹೈದರಾಬಾದ್ ಮಾದರಿಯ ಒಂದು ಬೋಧನಾ ವಿಧಾನ ಇರುತ್ತೆ ಫೀಲ್ ಲೈಕ್ ಯು ಆರ್ ರೈಟ್ ಇನ್ ದ ಕ್ಲಾಸ್ ರೂಮ್ ತರಗತಿಲ್ಲಿದ್ದರೆ ಅಂತಕ್ಕಂಥ ಭಾವನೆ ಉಂಟಾಗುತ್ತೆ ಕಾನ್ಸೆಪ್ಟ್ ಬೇಸ್ಡ್ ಕ್ವಿಜಸ್ ಇದೆ ಜೊತೆಗೆ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಇದೆ ಜೊತೆಗೆ ಡಿಟೇಲ್ ಟೆಸ್ಟ್ ಆಫ್ ಸೀರೀಸ್ ಇದೆ ಫ್ಲೆಕ್ಸಿಬಲ್ ಶೆಡ್ಯೂಲ್ ಕೂಡ ಇಲ್ಲಿ ನೀಡಲಾಗಿದೆ ಜೊತೆಗೆ ಅನ್ಲಿಮಿಟೆಡ್ ಪ್ರಾಕ್ಟೀಸ್ ಆ್ಯಂಡ್ ಕ್ಲಾಸಸ್ ನೀಡಲಾಗಿದೆ ಲರ್ನ್ ಎನಿ ಟೈಮ್ ಎನಿವೇರ್ ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ನೀವು ಕಲಿಕೆಯನ್ನು ಮಾಡ್ಬೋದಾಗಿದೆ ಚಾರ್ಟ್ ವಿತ್ ಎಜುಕೇಟರ್ ನಂತರದಲ್ಲಿ ಆಕ್ಸಸ್ ಆಫ್ ಎಜುಕೇಟರ್ ನೋಟ್ಸ್ ಸ್ನೇಹಿತರ ಅದರ ಜೊತೆಗೆ ಇಲ್ಲಿ ಯಾವೆಲ್ಲ ಎಕ್ಸಾಮ್ಸ್ಗಳಿಗೆ ನಾವು ಟ್ರೈನ್ ಮಾಡ್ತಾ ಇದೀವಿ ನೋಡೋದಾದ್ರೆ ಕೆ ಎಸ್ ಎಕ್ಸಾಮ್ಸ್ ಆಗಿರ್ಬೋದು ಕರ್ನಾಟಕ ಪೊಲೀಸ್ ಎಕ್ಸಾಮ್ಸ್ ಆಗಿರ್ಬೋದು ಎಫ್ ಡಿ ಆ್ಯಂಡ್ ಎಸ್ ಟಿ ಎಕ್ಸಾಮ್ಸ್ ಆಗಿರ್ಬೋದು ಪಿ ಡಿ ಎಕ್ಸಾಮ್ಸ್ ಆಗಿರ್ಬೋದು ಹಾಗೂ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಟ್ರೈನನ್ನು ಮಾಡಲಾಗುತ್ತೆ ಇನ್ನು ಟಾಪ್ ಎಜುಕೇಟರ್ಸ್ ಯಾರೆಲ್ಲ ನಿಮಗೆ ಕೋಚ್ ಮಾಡ್ತಾರೆ ಅಂತಕ್ಕಂಥ ನೋಡಿದ್ರೆ ಕೆ ಎಸ್ ಟಾಪರ್ಸ್ ಇರ್ತಾರೆ ಜೊತೆಗೆ ಐ ಎಸ್ ಆ್ಯಂಡ್ ಕೆ ಎಸ್ ಇಂಟ್ರೋಟೆನ್ ಮಾಡಿದಂಥ ಕ್ಯಾಂಡಿಡೇಟ್ಸ್ ಇರ್ತಾರೆ ಎಕ್ಸ್ಪೀರಿಯೆನ್ಸ್ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸಲ್ಲಿ ಇರ್ತಾರೆ ನಮ್ಮ ಒಂದು ಟಾಪ್ ಎಜುಕೇಟ್ಸ್ನ ಸ್ಕ್ರೀನ್ಶಾಟ್ ತೆಗೆದುಕೊಂಡು ಅವರ ಪರಿಚಯವನ್ನು ಮಾಡ್ಕೊಳ್ಬೋದಾಗಿದೆ ಸ್ನೇಹಿತರ ಜೊತೆಗೆ ಇಲ್ಲಿ ಸ್ಟಡಿ ಫ್ರಮ್ ಹೋಮ್ ಮನೆಯಲ್ಲಿ ಕೂತ್ಕೊಂಡು ಅಧ್ಯಯನವನ್ನು ಮಾಡ್ಬೋದು ಪರ್ ಡೇ ಇಲ್ಲಿ ನೀವು ಹದಿನೆಂಟು ರೂಪಾಯಿ ನಾವೇ ಮಾಡಬೇಕಾಗುತ್ತೆ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಇದೆ ನಿಮಗೆ ಇಲ್ಲಿ ಜೊತೆಗೆ ಸ್ಟ್ರಕ್ಚರ್ಡ್ ಆ್ಯಂಡ್ ಫ್ರೀ ಸ್ಪೆಷಲ್ ಕ್ಲಾಸಸ್ ಇದೆ ಇ ಎಮ್ ಐ ಪೇಮೆಂಟ್ ಆಪ್ಷನ್ ಕೂಡ ಇಲ್ಲಿ ನಿಮಗಾಗಿ ನೀಡಲಾಗಿದೆ ಈಗಲೇ ಪ್ಲಸ್ ಟೂರ್ಗೆ ಹೋಗಿ ಭಾರತದ ದೊಡ್ಡ ಆನ್ಲೈನ್ ಕಲಿಕ ವೇದಿಕೆಯಾದಂಥ ಅನ್ಅ್ಯಾಡಮಿ ಲರ್ನಿಂಗ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಫಸ್ಟ್ ಫೇಸ್ ಈ ರೀತಿಯಾಗಿ ಸಿಗುತ್ತೆ ನಿಮಗೆ ಕರ್ನಾಟಕ ಪಿ ಎಸ್ ಸಿ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇಲ್ಲಿ ನಿಮಗೆ ತ್ರೀ ಮಂತ್ ಸಬ್ಸ್ಕ್ರಿಪ್ಷನ್ ಕೊಡಲಾಗಿದೆ ಪ್ಲಸ್ ಮೆಂಬರ್ಶಿಪ್ನ ತೊಗೊಂಡ್ರೆ ನಿಮಗೆ ಏನಾದರೆ ಇಷ್ಟು ಪ್ರೊಸೀಜರ್ ನೀವು ಫಾಲೋ ಮಾಡಬೇಕಾಗುತ್ತೆ ಸಿಕ್ಸ್ ಮಂತ್ಸ್ ಕೋರ್ಸ್ ಇದೆ ಜೊತೆಗೆ ಒನ್ ಮಂತ್ಸ್ ಕರ್ಸ್ ಇದೆ ಜೊತೆಗೆ ಟ್ವೆಲ್ ಮಂತ್ಸ್ ಇದೆ ನೀವು ಟ್ವೆಲ್ ಮಂತ್ಸ್ನ ಕೋರ್ಸ್ನ ಆಯ್ಕೆ ಮಾಡಿಕೊಂಡ್ರೆ ನಿಮಗೆ ಫೀಸ್ ಕೂಡ ರೆಡ್ಯೂಸ್ ಆಗ್ತಾ ಹೋಗುತ್ತೆ ಫೈವ್ ತ್ರೀ ರುಪೀಸ್ ನೀವು ಪರ್ ಮಂತ್ ಮಾಡಬೇಕಾಗುತ್ತೆ ಒಂದು ವೇಳೆ ನೀವು ಹಿಮಾಂಸ ಅಂತಕ್ಕಂಥ ರೆಫರಲ್ ಕೋಡನ್ನು ಬಳಸಿದ್ದೆ ಆದರೆ ಇಲ್ಲಿ ಟೆನ್ ಪರ್ಸೆಂಟ್ ಮತ್ತೆ ಅಂದರೆ ಡಿಸ್ಕೌಂಟ್ ಸಿಗುತ್ತೆ ಸೊ ಹೀಗಾಗಿ ಯಾವುದು ನೀವು ಬಳಕೆ ಮಾಡ್ಕೊಳ್ತೀರಾ ಅದು ನಿಮಗೆ ಬಿಟ್ಟುಕೊಂಡದ್ದು ಒಂದು ವೇಳೆ ಮಹಾಮಾಂಸ ರೆಫರಲ್ ಕೋಡ್ ಲಭ್ಯ ಇಲ್ಲದೆ ಹೋಗಿದ್ರೆ ನೀವು ಅನಕೆಡಿಮಿ ಅಂತಕ್ಕಂಥ ರೆಫರಲ್ ಕೋಡನ್ನು ಬಳಕೆ ಮಾಡ್ಕೊಳ್ಬೋದು ಮೊದಲೇ ಬಾರಿಗೆ ನಮ್ಮ ಚಾನಲ್ ಊರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮುಂದೆ ಬರ್ತಕ್ಕಂಥ ಎಲ್ಲ ವೀಡಿಯೋಗಳಿಗೆ ನೋಟಿಫೈ ಇರೋ ಅಂತ ಕೇಳ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ನಮ್ಮ ಪರಿಶ್ರಮಕ್ಕೆ ನಿಮ್ಮದೊಂದು ಚಿಕ್ಕ ಲೈಕ್ ಇರಲಿ ಅಂತ ಕೇಳ್ಕೊಳ್ತಾ ನೇರವಾಗಿ ಸ್ನೇಹಿತರ ಉತ್ತರಕ್ಕೆ ಒಂದು ಪ್ರಶ್ನೋತ್ತರಗಳಿಗೆ ಹೋಗ್ತಾ ಇದ್ದೇನೆ ಸ್ನೇಹಿತರೆ ನನ್ನ ಬಗ್ಗೆ ಸಂಕ್ಷಿಪ್ತ ಪರಿಚಯವನ್ನು ನೋಡೋದಾದರೆ ನಾನು ನಿಮ್ಮೆಲ್ಲರ ಸ್ನೇಹಿತರ ಮಿಸ್ ಹಮಾಂಸಾಬ್ ಮುಲ್ತಾನಿ ನನ್ನ ಶೈಕ್ಷಣಿಕ ವಿದ್ಯಾರ್ಥಿ ಡಿ ಎಡ್ ಬಿ ಎಡ್ ಎಮ್ ಎನ್ನು ಮಾಡ್ತಾ ಇದ್ದೇನೆ ಅದರ ಜೊತೆಗೆ ಕರ್ನಾಟಕ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಪ್ರಥಮ ಮತ್ತು ದ್ವಿತೀಯ ಪತ್ರಕ್ಕೆ ಮೂರು ಬಾರಿ ತೆರ್ಗಡೆಯನ್ನುಗೊಳಿಸಿದ್ದೇನೆ ಕರ್ನಾಟಕ ಪೊಲೀಸ್ ಇಲಾಖೆ ನಡೆಸ್ತಕ್ಕಂಥ ಸಿವಿಲ್ ಮತ್ತು ಡಿ ಆರ್ ಪರೀಕ್ಷೆಯಲ್ಲಿ ಲಿಖಿತ ಪರೀಕ್ಷೆಯಲ್ಲಿ ತಲಾ ಒಂದು ಬಾರಿ ತೆರ್ಗಡೆಯನ್ನುಗೊಳಿಸಿದ್ದೇನೆ ಜೊತೆಗೆ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ತಲಾ ಏನಂದರೆ ಎರಡು ಬಾರಿ ತೆರ್ಗಡೆಯನ್ನುಗೊಳಿಸಿದ್ದೇನೆ ಪ್ರಥಮ ಮತ್ತು ದ್ವಿತೀಯ ಪತ್ರಿಕೆಯಲ್ಲಿ ಜೊತೆಗೆ ಜಿ ಪಿ ಎಸ್ ಟಾರ್ನಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಕಲಬುರಗಿ ಮತ್ತು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಗೆ ಅದರ ಜೊತೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಳ್ಳಾರಿ ಜಿಲ್ಲೆಗೆ ಅರ್ಹತಂಕವನ್ನು ಪಡೆದಂಥ ಅನುಭವ ಇದೆ ಅಂತಕ್ಕಂಥದ್ದು ನೇರವಾಗಿ ಪ್ರಶ್ನೆಗಳಿಗೆ ಹೋಗೋದಾದರೆ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ವಿಜಯನಗರ ಸಾಮ್ರಾಜ್ಯವನ್ನು ಈ ನದಿಯ ದಡದ ಮೇಲೆ ಸ್ಥಾಪಿಸಲಾಗಿದೆ ಎಸ್ ವಿಜಯನಗರ ಸಾಮ್ರಾಜ್ಯವನ್ನು ಈ ನದಿಯ ಒಂದು ದಡದ ಮೇಲೆ ಸ್ಥಾಪಿಸಲಾಗಿದೆ ನಿಮ್ಮ ಆಯ್ಕೆಗಳು ನೇತ್ರಾವತಿ ನದಿಯ ಉತ್ತರ ದಂಡೆ ತುಂಗಭದ್ರಾ ನದಿಯ ಉತ್ತರ ದಂಡೆ ತುಂಗಭದ್ರಾ ನದಿಯ ದಕ್ಷಿಣ ದಂಡೆ ನಂತರದಲ್ಲಿ ನೇತ್ರಾವತಿ ನದಿಯ ದಕ್ಷಿಣ ದಂಡೆ ಎಸ್ ಸರಿ ಉತ್ತರ ಯಾವುದು ವಿಜಯನಗರ ಸಾಮ್ರಾಜ್ಯವನ್ನು ಈ ನದಿಯ ದಡದ ಮೇಲೆ ಸ್ಥಾಪಿಸಲಾಗಿದೆ ಎಸ್ ಉತ್ತರವನ್ನು ನೀಡ್ತಾ ಇದ್ದೀನಿ ಅಂತ ಭಾವಿಸ್ತೇನೆ ಎಸ್ ನಿಮ್ಮ ಉತ್ತರ ಸರಿಯಾಗಿದೆ ಸ್ನೇಹಿತರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅದು ಆಪ್ಷನ್ ತ್ರೀ ತುಂಗಭದ್ರಾ ನದಿಯ ದಕ್ಷಿಣ ದಡದ ಮೇಲೆ ತುಂಗಭದ್ರಾ ನದಿಯ ದಕ್ಷಿಣ ದಡದ ಮೇಲೆ ಅಂದರೆ ಹದಿನೈದನೇ ಶತಮಾನದ ವೇಳೆಗೆ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಆಗಿರ್ಬೋದು ಪೂರ್ವದಲ್ಲಿ ಬಂಗಾಳಕೊಲ್ಲಿ ಮತ್ತು ಪಶ್ಚಿಮದಲ್ಲಿ ಅರ್ಬಿಯನ್ ಸಮುದ್ರದವರೆಗೆ ಈ ಒಂದು ವಿಜಯನಗರ ಸಾಮ್ರಾಜ್ಯ ಏನಾಗುತ್ತೆ ಅಂದರೆ ವಿಸ್ತರಿಸುವಂತಕ್ಕಂಥದ್ದು ನೋಡ್ಬೋದು ಸಾಲಿವನಶಕ ಅಥವಾ ಸಾಮಾನ್ಯ ಶಕ ಸಾವಿರದ ಮೂರು ಮೂವತ್ತಾರರಲ್ಲಿ ಹಕ್ಕ ಬುಕ್ಕ ಅಂತಕ್ಕಂಥವರು ಇವ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಯನ್ನು ಕೇಳಿದ್ದಾರೆ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ ಕೇಳ್ತಾರೆ ಹಕ್ಕ ಅವರು ಸಾವಿರದ ಒಂಬೈನೂರ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಇಲ್ಲಿ ತುಂಗಭದ್ರಾ ನದಿಯ ಒಂದು ದಕ್ಷಿಣ ದಡದ ಮೇಲೆ ಅಥವಾ ದಕ್ಷಿಣ ದಂಡೆಯ ಮೇಲೆ ಏನು ಮಾಡ್ತಾರೆ ಅಂದರೆ ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಹಕ್ಕ ಬುಕ್ಕ ಅಂತಕ್ಕಂಥದ್ದು ನಮಗೆ ನೈನ್ತ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕಲ್ಲಿ ಸಿಗುತ್ತೆ ಅದ್ರ ಜೊತೆಗೆ ಇಲ್ಲಿ ಸಿಕ್ಸ್ ಸಿಕ್ಸ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕಲ್ಲಿ ನಮಗೆ ಹಕ್ಕ ಬುಕ್ಕ ಕಂಪನ ಮಾದಪ್ಪ ಇವರೆಲ್ಲರ ಹೆಸರು ಸಿಗುತ್ತೆ ಅದನ್ನು ಕೂಡ ನೋಟ್ ಮಾಡ್ಕೊಳ್ಬೇಕು ಸೊ ಆಪ್ಷನಲ್ಲಿ ಯಾವ ರೀತಿ ಬರುತ್ತೆ ಪ್ರಶ್ನೆ ಆ ರೀತಿಯಾಗಿ ನೀವು ಉತ್ತರವನ್ನು ಕಂಡುಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡ್ತೀರಿ ಅಂತಕ್ಕಂಥದ್ದನ್ನು ಇಲ್ಲ ನಾನು ಭಾವಿಸ್ತೀನಿ ಅದ್ರ ಜೊತೆಗೆ ಇವರ ರಾಜಧಾನಿ ಯಾವುದಾಗಿತ್ತು ಹಂಪಿ ಇವರ ಪ್ರಮುಖ ರಾಜಧಾನಿಯಾಗಿತ್ತು ಯಾವುದಾಗಿತ್ತು ಹಂಪೆ ಹಂಪಿ ಅಥವಾ ಹಂಪೆ ಇವರ ಒಂದು ವಿಜಯನಗರ ಸಾಮ್ರಾಜ್ಯದ ರಾಜನಾಗಿತ್ತು ಈ ಸಂದರ್ಭದಲ್ಲಿ ಪ್ರಮುಖ ರಾಜಮನೆತನಗಳು ಏನು ಮಾಡ್ತಾ ಉತ್ತರ ಭಾರತದಲ್ಲಿ ದೆಹಲಿ ಸುಲ್ತಾನರು ಆಳಕೆ ಮಾಡ್ತಿರ್ತಾರೆ ಕೃಷ್ಣ ಗೋದಾವರಿ ಮುಖಜ ಭೂಮಿಯಲ್ಲಿ ವರೆಸಾದ ಗಜಪತಿಗಳಾಗಿರ್ಬೋದು ಮತ್ತು ಉತ್ತರ ದಕ್ಕನಲ್ಲಿ ಬಹುಮನಿಗಳು ಇವರೆಲ್ಲರನ್ನು ಎದುರಿಸಿಕೊಂಡು ವಿಜಯನಗರ ಸಾಮ್ರಾಜ್ಯ ಉಳಿಯಬೇಕಾಗಿತ್ತು ಅಂತಕ್ಕಂಥದ್ದು ಕೂಡ ಇಲ್ಲಿ ನಾವು ನೋಡ್ಬೋದು ಜೊತೆಗೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಭಾರತ ಇತಿಹಾಸದಲ್ಲಿ ಒಂದು ಮಹತ್ವಪೂರ್ಣ ಘಟನೆಯಾಗಿದೆ ಇಲ್ಲಿ ದೇವಗಿರಿಯ ಯಾದವರು ವಾರಂಗಲಿನ ಕಾಕ್ತಿಯರು ಮಧುರೈ ಪಾಂಡ್ಯರು ದ್ವಾರಸಮುದ್ರದ ಹೊಯ್ಸಳರು ಮತ್ತು ತಂಜಾವೂರಿನ ಚೋಳರು ಅಲ್ಲಾವುದ್ದೀನ್ ಖಿಲ್ಜಿಯ ಒಂದು ಭೀಕರ ದಾಳಿಗೆ ತುತ್ತಾಗ್ತದೆ ಇದರ ಪರಿಣಾಮವಾಗಿ ರಾಜಕೀಯ ಅಭದ್ರತೆ ಅಸ್ಥಿರತೆ ಕ್ಷೋಭೆ ಭಯ ಮತ್ತು ಧಾರ್ಮಿಕ ವಿಪ್ಲವ ಕಾಣಿಸಿಕೊಳ್ತದ ಈ ಸನ್ನಿವೇಶದಲ್ಲಿ ವಿಜಯನಗರ ಸಾಮ್ರಾಜ್ಯ ಹದಿನೈದನೇ ಶತಮಾನದಲ್ಲಿ ಉದಯ ಆದದ್ದು ಒಂದು ಪ್ರಮುಖ ಅಥವಾ ಮಹತ್ವಪೂರ್ಣ ಘಟನೆ ಅಂತೇಳಿ ಹೇಳ್ಬೋದಾಗಿದೆ ಎಸ್ ಮುಂದಿನ ಪ್ರಶ್ನೆ ಎಸ್ ಸ್ನೇಹಿತರ ಪ್ರಶ್ನೆ ಈ ರೀತಿ ಮಧುರೈ ಸುಲ್ತಾನನ್ನು ಪದಚ್ಯುತಗೊಳಿಸಿ ವಿಜಯನಗರ ಸಾಮ್ರಾಜ್ಯವನ್ನು ವಿಸ್ತರಿಸಿದವನು ಯಾರು ಅಂತ ಕೇಳಿದಾರೆ ಮಧುರೈ ಸುಲ್ತಾನನ್ನು ಪದಚ್ಯುತಗೊಳಿಸಿ ವಿಜಯನಗರ ಸಾಮ್ರಾಜ್ಯವನ್ನು ವಿಸ್ತರಿಸಿದವನು ಎಸ್ ನಿಮಾಯಕಿಗಳು ಬುಕ್ಕರಾಯ ಕೃಷ್ಣದೇವರಾಯ ಎರಡೇ ಎರಡನೇ ಹರಿಹರ ಕಂಪಣ ಎಸ್ ಸರಿಯಾದ ಉತ್ತರ ಯಾವುದು ಎಸ್ ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ ಇಲ್ಲಿ ಸರಿಯಾದ ಉತ್ತರ ಕಂಪಣ ಆಪ್ಷನ್ ಡಿ ಸರಿಯಾದ ಉತ್ತರ ಇಲ್ಲಿ ಏನಂದರೆ ನಮಗೆ ಈಗ ದೊಡ್ಡ ದೊಡ್ಡ ಹೆಸರನ್ನು ಕೇಳಿದ ತಕ್ಷಣ ಅವೇ ಇರಬೇಕು ಅಂತ ಕೃಷ್ಣ ದೇವರ ಇರ್ಬೋದು ಅಥವಾ ಎರಡನೇ ಹರಿಹಾರ ಯಾಕಂದ್ರೆ ಇವ್ರ ಹೆಸರು ನಾವು ಜಾಸ್ತಿ ಕೇಳಿರ್ತೀವಿ ಅವರ ಹೆಸರನ್ನು ನಾವು ಕೇಳಿರಲ್ಲ ಹೀಗಾಗಿ ಆ ಒಂದು ಆಪ್ಷನ್ಗೆ ನಾವು ಹೋಗ್ಲಿಕ್ಕೆ ಹೋಗಲ್ಲ ಆದರೆ ಕೆಲವೊಂದು ಸಂದರ್ಭದಲ್ಲಿ ಏನಂದರೆ ನಮ್ಮ ಲೆಕ್ಕಾಚಾರಗಳು ಏನಾಗ್ತವೆ ಉಲ್ಟಾ ಆಗ್ತವೆ ಹೀಗಾಗಿ ಮೊದಲೇ ಸುಲ್ತಾನನ್ನು ಪರಿಚುತಗೊಳಿಸಿ ವಿಜಯನಗರ ಸಾಮ್ರಾಜ್ಯವನ್ನು ವಿಸ್ತರಿಸುವ ಯಾರಂದರೆ ಕಂಪನ ಈ ಕಂಪನ ಯಾರಂದರೆ ಈ ಬುಕ್ಕರಾಯನ ಪುತ್ರ ಬುಕ್ಕರಾಯನ ಮಗ ಸಂಗಮ ವಂಶದ ಒಂದು ಆಳ್ವಿಕೆಯನ್ನು ನೋಡೋದಾದ್ರೆ ಸಾವಿರದ ಮೂರುನೂರ ಮೂವತ್ತಾರರಿಂದ ಸಾವಿರದ ನಾಲ್ಕುನೂರ ಎಂಬತ್ತಾರರವರೆಗೆ ಈ ಸಂಗಮೌಶಿಯಲ್ಲಿ ಬರ್ತಕ್ಕಂಥವ್ರು ಬುಕ್ಕರಾಯ ಮತ್ತು ಕಂಪನ ಇಲ್ಲಿ ಪ್ರಸಿದ್ಧ ದೊರೆಗಳನ್ನ ನೋಡೋದಾದರೆ ಒಂದನೇ ಹರಿಹರ ಬರ್ತಾನೆ ಬುಕ್ಕರಾಯ ಎರಡನೇ ಹರಿಹರ ಮತ್ತು ಪ್ರೌಢ ದೇವರಾಯ ಕೂಡ ಇದರಲ್ಲಿ ಬರ್ತಾನೆ ಒಂದನೇ ಹರಿಹರ ವಿಜಯನಗರ ಸಾಮ್ರಾಜ್ಯಕ್ಕೆ ಅಸ್ಥಿ ಭಾರವನ್ನು ಹಾಕ್ತಾನೆ ಕಡಿದಾದ ಬೆಟ್ಟಗಳ ನಡುವೆ ಒಂದು ಹೊಸ ರಾಜಧಾನಿಯನ್ನು ಅಭಿವೃದ್ಧಿ ಪಡಿಸ್ತಾನೆ ಅಂತಕ್ಕಂಥದ್ದು ನೋಡ್ಬೋದು ಇನ್ನು ಮದರೈ ಸುಲ್ತಾನನ್ನು ಪರಿಚುತ್ಗೊಳಿಸಿ ಬುಕ್ಕನ ಒಂದು ಪುತ್ರ ಯಾರತಾನೆ ಕಂಪನನು ಸಾಮ್ರಾಜ್ಯವನ್ನು ವಿಸ್ತರಿಸ್ತಾನೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಸಾಮ್ರಾಜ್ಯವನ್ನು ವಿಸ್ತರಿಸಿದವನು ಯಾರು ಅಂತ ಕೇಳ್ತಾರೆ ಅದು ಏನಂದರೆ ಅದು ಬುಕ್ಕನ ಮಗನಾದಂತಹ ಯಾರು ಕಂಪನ ಅಂತಕ್ಕಂಥವ್ನು ಜೊತೆಗೆ ಇಲ್ಲಿ ಬುಕ್ಕರಾಯನ ಬಗ್ಗೆ ಕೂಡ ಕೆಲವೊಂದು ಅಂಶವನ್ನು ನೋಟ್ ಮಾಡ್ಕೊಳ್ಬೇಕಾಗತ್ತೆ ಯಾಕೆ ಬುಕ್ಕರಾಯನ ಬಗ್ಗೆ ನೋಡಬೇಕಾಗತ್ತೆ ಅಂದರೆ ಈ ಮೇಲೆ ಕೂಡ ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆ ಇದೆ ಅದು ಚೀನಾ ದೇಶದ ಮಿಂಗ್ ವಂಶದ ಸಾಮ್ರಾಟನ ಆಸ್ಥಾನಕ್ಕೆ ಬುಕ್ಕರಾಯ ರಾಯಭಾರಿಯಾಗಿ ರಾಯಭಾರಿಯನ್ನು ಕಳಿಸಿದ್ದ ಪಾಯಿಂಟ್ ಬಿ ನೋಟೆಡ್ ಏನು ಚೀನಾ ದೇಶದ ಚೀನಾ ದೇಶದ ಮಿಂಗ್ ವಂಶದ ಸಾಮ್ರಾಟನ ಒಂದು ಆಸ್ಥಾನಕ್ಕೆ ಬುಕ್ಕರಾಯ ರಾಯಭಾರಿಗಳನ್ನು ರಾಯಭಾರಿಗಳನ್ನ ಕಳಿಸಿದ್ರು ಇದ್ರ ಮೇಲೆ ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆ ಇದೆ ಚೀನಾ ಚೀನಾದೇಶದ ಮಿಂಗ್ ವಂಶದ ಸಾಮ್ರಾಟನ ಆಸ್ಥಾನಕ್ಕೆ ಬುಕ್ಕರಾಯತನ ರಾಯಭಾರಿಗಳನ್ನ ಕಳಿಸ್ತಾನೆ ದ ಮೋಸ್ಟ್ ಇಂಪಾರ್ಟೆಂಟ್ ಇದು ಅರ್ಥ ಆಯ್ತಾ ಇನ್ನು ನಾನು ಆಗಲೇ ಏನು ಹೇಳಿದೆ ಕಂಪಣ ಅಂತಕ್ಕಂಥ ಸಾಮ್ರಾಜ್ಯನ ವಿಸ್ತರಿಸ್ತಾನ ಇದ್ರ ಬಗ್ಗೆ ನಮಗೆ ಕಂಪ್ಲೀಟ್ ಮಾಹಿತಿ ಏನಂದರೆ ಮಧುರಾ ವಿಜಯ್ನಲ್ಲಿ ಸಿಗ್ತದೆ ಯಾವುದರಲ್ಲಿ ಮಧುರಾ ವಿಜಯಂನಲ್ಲಿ ನಮಗೆ ಸಿಗ್ತದೆ ಹಾಗಾದರೆ ಮಧುರಾ ವಿಜಯಂ ಕೃತಿ ಯಾರು ಬರೆದಿದ್ದಾರೆ ಅಂತಕ್ಕಂಥದ್ದು ಕೇಳ್ಬೋದು ಅದು ಗಂಗಾದೇವಿ ಬರೆದಿದ್ದಾರೆ ಗಂಗಾದೇವಿ ಗಂಗಾದೇವಿ ಹಾಗಾದ್ರಿ ಮೊದಲ ವಿಜಯ್ ಯಾವ ಭಾಷೆಯಲ್ಲಿದೆ ಸಂಸ್ಕೃತ ಯಾವ ಭಾಷೆಯಲ್ಲಿದೆ ರೀ ಸಂಸ್ಕೃತ ಭಾಷೆಯಲ್ಲಿದೆ ಅರ್ಥ ಆಯ್ತಾ ಎಸ್ ಮುಂದಿನ ಪ್ರಶ್ನೆ ಎಸ್ ಬೇಟೆಂಗಾರ ಎಂಬ ಬಿರುದು ಹೊಂದಿದ ಅರಸೆ ಯಾರು ಅಂತ ಕೇಳಿದ್ದಾರೆ ಗಜ ಬೆಂಟೆಕಾರ ಎಂಬ ಬಿರುದು ಹೊಂದಿದ ಅರಸೆ ಯಾರು ಅಂತ ಕೇಳಿದ್ದಾರೆ ನಿಮ್ಮ ಆಯ್ಕೆಗಳು ಪ್ರತಾಪ ರುದ್ರ ಬುಕ್ಕರಾಯ ಕೃಷ್ಣದೇವರಾಯ ಎರಡನೇ ಹರಿಹರ ಎಸ್ ಗಜ ಬೆಂಟೆಕಾರ ನೀವೇನ ಫೈಂಡ್ ಇದ್ದೀರಾ ಹೆಸರು ನಿಮಗೆ ಕಾಣ್ತಾ ಇಲ್ಲ ಅಂತ ಅನಿಸುತ್ತೆ ಸರ್ ಕ್ವಶನ್ ರಾಂಗಿದೆ ಅಂತೀರ ಅಥವಾ ಆಪ್ಷನಲ್ಲಿ ಉತ್ತರ ಇಲ್ಲ ಅಂತ ಅನ್ಬೋದು ಗಜ ಬೆಂಟೆ ಕಾರ ಎಂಬ ಬಿರುದು ಹೊಂದಿದ ಅರಸ ಯಾರು ಅಂತ ಕೇಳಿದ್ದಾರೆ ಎರಡನೇ ಹರಿಹರ ಅಂತ ಅನ್ಬೋದು ಕೆಲವೊಬ್ಬರು ಎಸ್ ಕೆಲವೊಬ್ರು ಕೃಷ್ಣದೇವರಾಯ ಅನ್ಬೋದು ಆದರೆ ಎರಡು ಆಯ್ಕೆಗಳು ತಪ್ಪು ಹಾಗಾದರೆ ಬುಕ್ಕರಾಯನ ಅಲ್ವೇ ಅಲ್ಲ ಪ್ರತಾಪ ರುದ್ರ ಯಾಕೆ ಅಂತಕ್ಕಂಥದ್ದು ನೋಡೋಣ ಇಲ್ಲಿ ಎರಡನೇ ಪ್ರೌಢ ದೇವರಾಯನ ಈ ಪ್ರತಾಪ ರುದ್ರ ಅಂದರೆ ಯಾರು ಇಲ್ಲಿ ಎರಡನೇ ಪ್ರೌಢ ದೇವರಾಯ ಅಥವಾ ಎರಡನೇ ದೇವರಾಯ ಅಂತ ಕೂಡ ಕರೀತಾರೆ ಈತನ ಇನ್ನೊಂದು ಹೆಸರು ಯಾರಂದರೆ ಪ್ರತಾಪ ರುದ್ರ ಈತನ ಕಾಲಾವಧಿ ಹದಿನಾಲ್ಕುನೂರ ಇಪ್ಪತ್ತ್ನಾಲ್ಕರಿಂದ ಹದಿನಾಲ್ಕುನೂರ ನಲವತ್ತಾರು ಯಾರು ಪ್ರತಾಪ ರುದ್ರ ಇನ್ ಫೋರ್ಟೀನ್ ಟ್ವೆಂಟಿ ಫೋರ್ ಟು ಫೋರ್ಟೀನ್ ಫೋರ್ಟಿ ಸಿಕ್ಸ್ ಯಾರ್ದು ಪ್ರತಾಪ ರುದ್ರ ಸಂಗಮ ವಂಶದಲ್ಲಿಯೇ ಶ್ರೇಷ್ಠದವರು ಯಾರಂದರೆ ಈ ಪ್ರತಾಪರುದ್ರ ರುದ್ರ ಇವನಿಗೆ ಇರ್ತಕ್ಕಂಥ ಹೆಸರು ಯಾವುದಂದರೆ ಪ್ರೌಢ ದೇವರಾಯ ಏನು ರೀ ಪ್ರೌಢ ದೇವರಾಯ ಸೊ ಈತನೇ ಏನಂದರೆ ಗಜ ಬೆಂಟೆಕಾರ ಈತನ ಹೆಸರೇನು ಗಜ ಬೆಂಟೆಂಕಾರ ಅಂತಕ್ಕಂಥ ಬಿರುದನ್ನು ಕೂಡ ದರ್ಶಿದ್ದ ಎರಡೇ ದೇವರಾಯನು ವರಿಸಾದ ಗಜಪತಿ ಯಾರು ಕಪಿಲೇಂದ್ರನನ್ನು ಸೋಲಿಸಿ ಕೊಂಡವೀಡನ್ನು ಗೆದ್ಕೋತಾನೆ ಗಡಿ ಪ್ರದೇಶ ನಾಯಕರುಗಳನ್ನು ಅಡಗಿಸಿ ಈಶಾನ್ಯ ಗಡಿಯನ್ನು ಕೃಷ್ಣಾ ನದಿಯವರೆಗೆ ವಿಸ್ತರಿಸ್ತಾನೆ ನಂತರ ಕೇರಳವನ್ನು ಗೆದ್ದು ಕೇರಳ ಶ್ರೀಲಂಕಾದಿಂದ ಕಪ್ಪ ಕಾಣಿಕೆಗಳನ್ನು ಸ್ವೀಕರಿಸ್ತಾನೆ ಇದರಿಂದ ದಕ್ಷಿಣ ಪಥದ ಚಕ್ರವರ್ತಿ ಅನ್ಸ್ಕೋತಾನ ದಕ್ಷಿಣ ಪಥದ ಚಕ್ರವರ್ತಿ ಎಸ್ ಇಲ್ಲಿ ಇನ್ನೊಂದು ಪ್ರಶ್ನೆ ದಕ್ಷಿಣ ಪಥದ ಚಕ್ರವರ್ತಿ ಅಂತೇಳಿ ಇವ್ನಿಗೆ ನಾವು ಕರೆದ್ವಿ ಅಥವಾ ದಕ್ಷಿಣೇ ಪತ್ ದಕ್ಷಿಣಾಪತೇಶ್ವರ ಮತ್ತು ಉತ್ತರಾಪತೇಶ್ವರ ಅಂತೇಳಿ ಇಬ್ಬರು ನಾವು ಕರಿತೀವಿ ಉತ್ತರಾಪತೇಶ್ವರ ಹರ್ಷವರ್ಧನ ದಕ್ಷಿಣ ಪತೇಶ್ವರ ಇಮ್ಮಡಿ ಪುಲ್ಕೇಶ್ ಅಂತೇಳಿ ನಾವು ಕರಿತೀವಿ ರೈಟಾ ಸೊ ಇಲ್ಲಿ ದಕ್ಷಿಣ ಒಂದು ಪಥದ ಚಕ್ರವರ್ತಿ ಅಂಥೇಳಿ ಬಂದಾಗ ಎರಡನೇ ದೇವರಾಯನಿಗೆ ಹೋಗಬೇಕು ದಕ್ಷಿಣ ಪಥದ ಚಕ್ರವರ್ತಿ ಈ ವಿಜಯಗಳಿಂದ ವಿಜಯನಗರ ಸಾಮ್ರಾಜ್ಯ ಸಿಂಹಳದ ಗಡಿಗಳಿಂದ ಗುಲ್ಬರ್ಗದವರೆಗೆ ಏನಾಗುತ್ತಂದ್ರೆ ಗುಲ್ಬರ್ಗ ಪ್ರಸ್ತುತವಾಗಿ ಕಲಬುರ್ಗಿ ಅಂತ ಕರಿತಾರೆ ಮತ್ತು ತೆಲಂಗಾಣ ಮಲಬಾರ್ಗಳವರೆಗೆ ಏನಂದರೆ ವಿಸ್ತರಿಸುತ್ತೋ ಅಂತಕ್ಕಂಥದ್ದು ಕೂಡ ನೋಡ್ಬೋದು ಎಸ್ ಮುಂದಿನ ಪ್ರಶ್ನೆ ವೈದಿಕ ಮಾರ್ಗ ಸ್ಥಾಪನಾಚಾರ್ಯ ಎಂಬ ಬಿರುದು ಹೊಂದಿದವರು ಯಾರು ಅಂತ ಕೇಳಿದಾರೆ ವೈದಿಕ ಮಾರ್ಗ ಸ್ಥಾಪನಾಚಾರ್ಯ ಎಂಬ ಬಿರುದನ್ನು ಹೊಂದಿದವರು ಎಸ್ ಉತ್ತರವನ್ನು ನೀಡ್ತಾ ಇರಿ ವೈದಿಕ ಮಾರ್ಗ ಸ್ಥಾಪನಾಚಾರ್ಯ ಎಸ್ ನಿಮ್ಮ ಉತ್ತರ ಸರಿಯಾಗಿದೆ ಸ್ನೇಹಿತರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ವೈದಿಕ ಮಾರ್ಗ ಸ್ಥಾಪನಾಚಾರ್ಯ ಇದು ಎರಡನೇ ಹರಿಹರನ ಬಿರುದು ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಆಪ್ಷನ್ ಬಿ ವೇದಗಳ ಭಾಷ್ಯಲೇಖನ ವೇದಗಳ ಭಾಷ್ಯಲೇಖನ ಅಂದರೆ ವೇದಗಳನ್ನು ಬರ್ತಕ್ಕಂಥದ್ದು ಹರಿಹರನ ಕಾಲದಲ್ಲಿ ಪೂರ್ಣವಾಯಿತು ಹಾಗಾಗಿ ವೈದಿಕ ಮಾರ್ಗ ಸ್ಥಾಪನಾಚಾರ್ಯ ವೈದಿಕ ಅಂದರೆ ವೇದಗಳ ನಾಲ್ಕು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಅಂತ ಇದೆ ಸಾವಿರದ ಇಪ್ಪತ್ತೆಂಟು ಶ್ಲೋಕಗಳು ನಮಗೆ ಋಗ್ವೇದದಲ್ಲಿ ಕಂಡು ಬರ್ತವೆ ಹತ್ತನೇ ಮಂಡಲದ ಪುರುಷ ಸೂಕ್ತ ಕೂಡ ಗಾಯತ್ರಿ ಮಂತ್ರ ಕೂಡ ನಮಗೆ ಋಗ್ವೇದದಲ್ಲಿ ಕಂಡು ಬರ್ತದೆ ಅಂತಕ್ಕಂಥದ್ದು ಕೂಡ ನೋಡ್ತೀವಿ ಅಂತರಲ್ಲಿ ಈ ಒಂದು ಋಗ್ವೇದ ಅತ್ಯಂತ ಪ್ರಾಚೀನ ವೇದ ಅಂತ ಕೂಡ ಕರೀತಾರೆ ಈ ವೈದಿಕ ಮಾರ್ಗ ಸ್ಥಾಪನಾಚಾರ ಅಂತೇಳಿ ಎರಡನೇ ಹರಿಹರನನ್ನು ಕರಿತಾರೆ ಯಾಕೆ ಅಂದರೆ ವೇದಗಳ ಭಾಷ್ಯ ಲೇಖನ ಹರಿಹರನ ಕಾಲದಲ್ಲಿ ಪೂರ್ಣಗೊಳ್ಳುತ್ತದೆ ಜೊತೆಗೆ ಹೀಗಾಗಿ ತನ್ನ ಸಾಮ್ರಾಜ್ಯದ ಇಪ್ಪತ್ತಾರು ಪ್ರಮುಖ ನಗರಗಳಲ್ಲಿ ಸಂತೆಗಳನ್ನು ಕೂಡ ಎರಡನೇ ಹರಿಹರ ಏನು ಮಾಡ್ತಾರೆ ಅಂದರೆ ವ್ಯವಸ್ಥೆಗೊಳಿಸ್ತಾನೆ ಎರಡನೇ ಹರಿಹರ ಬುಕ್ಕರಾಯನ ಒಂದು ಮಗನಾದಂಥ ಎರಡನೇ ಹರಿಹರ ಇಪ್ಪತ್ತೇಳು ಒಂದು ವರ್ಷಗಳ ಒಂದು ಆಡಳಿತದ ಅವಧಿಯಲ್ಲಿ ವಿಜಯನಗರ ವಿಶಾಲ ಪ್ರದೇಶಗಳನ್ನ ಒಳಗೊಂಡಿತ್ತು ಈತ ಏನು ಮಾಡ್ತಾನಂದರೆ ಕೊಂಡವೀಡು ಕರ್ನೂಲು ನೆಲ್ಲೂರು ಮತ್ತು ಕೋಟೆಗಳನ್ನ ಗೆದ್ಕೋತಾನ ಬಹುಮನಿಯ ಸುಲ್ತಾನ ಮುಜಾಹಿದ್ ತೀರಿಕೊಂಡ ಕಾಲದಲ್ಲಿ ಈತನು ರಾಜ್ಯವನ್ನು ಗೋವಿಂದ ಕೊಂಕಣ ಕರಾವಳಿಯ ಉತ್ತರಕ್ಕೆ ವಿಸ್ತರಿಸ್ತಾನೆ ಕೃಷ್ಣೆಯ ಉತ್ತರದ ಪಂಗಳ ಕೋಟೆಯನ್ನು ಸಾವಿರದ ಮುನ್ನೂರ ತೊಂಬತ್ತೆಂಟರಲ್ಲಿ ಏನು ಮಾಡ್ತಾನಂದ್ರೆ ವಶಪಡಿಸ್ಕೋತಾನೆ ಎಸ್ ಮುಂದಿನ ಪ್ರಶ್ನೆ ಪ್ರಶ್ನೆ ಈ ರೀತಿಯಾಗಿದೆ ವಿಜಯನಗರದಂತಹ ನಗರವನ್ನು ಕಣ್ಣು ಕಂಡಿಲ್ಲ ಮತ್ತು ಕಿವಿಗಳು ಕೇಳಿಲ್ಲ ಏಕೆಂದರೆ ಇದಕ್ಕೆ ಸರಿದೂಗುವ ಪಟ್ಟಣವೇ ಪ್ರಪಂಚದಲ್ಲಿ ಕಾಣಲಾಗದು ಎಂದು ಹೇಳಿದವರು ಯಾರು ಅಂತ ಕೇಳಿದ್ದಾರೆ ಎಸ್ ನಿಕೋಲೋ ಕೋಂತಿ ಅಥವಾ ನಿಕೋಲೊ ಕಾಂಟಿ ಅಂತ ಕರಿಬೋದು ನ್ಯೂನೇಜ್ ಅಬ್ದುಲ್ ರಜಾಕ್ ಹೂವೆಂಡ್ಸ್ತಾಂಗ್ ಸರಿ ಉತ್ತರ ಯಾವುದು ವಿಜಯನಗರದಂತಹ ನಗರವನ್ನು ಕಣ್ಣು ಕಂಡಿಲ್ಲ ಕಿವಿಗಳು ಕೇಳಿಲ್ಲ ಏಕೆಂದರೆ ಇದಕ್ಕೆ ಸರಿದುಗುವ ಪಟ್ಟನೂ ಪ್ರಪಂಚದಲ್ಲಿ ಕಾಣಲಾಗದು ಎಸ್ 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 ನಿಮ್ಮ ಉತ್ತರ ಸರಿಯಾಗಿದೆ ಸ್ನೇಹಿತರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅದು ಅಬ್ದುಲ್ ರಜಾಕ್ ಆಪ್ಷನ್ ಸಿ ಪರ್ಷ್ಯಾ ದೇಶದ ರಾಯಭಾರಿ ಅಬ್ದುಲ್ ರಜಾಕ್ ಸಾಮಾನ್ಯ ಶಕ ಸಾವಿರದ ನಾಲ್ಕುನೂರ ನಲವತ್ತ್ಮೂರು ಏಪ್ರಿಲ್ ಏಪ್ರಿಲ್ ಕೊನೆಯಲ್ಲಿ ವಿಜಯನಗರ ರಾಜಧಾನಿಯಲ್ಲಿದ್ದು ಇದರ ವೈಭವದಿಂದ ಪ್ರಭಾವಿತನಾಗಿ ಹೇಳ್ತಾನೆ ಆ ಒಂದು ಮಾತುಗಳು ಏನೆಂದರೆ ವಿಜಯನಗರದಂಥ ನಗರವನ್ನು ಕಣ್ಣು ಕಂಡಿಲ್ಲ ಮತ್ತು ಕಿವಿಗಳು ಕೇಳಿಲ್ಲ ಇದಕ್ಕೆ ಸರಿದೂಗುವ ಪಟ್ಟಣವೇ ಪ್ರಪಂಚದಲ್ಲಿ ಕಾಣಲಾಗುವುದು ಅಂಥೇಳಿ ಹೇಳ್ತಾನೆ ಅಂದರೆ ವಿಜಯನಗರ ಸಾಮ್ರಾಜ್ಯದ ವೈಶಿಷ್ಟ್ಯತೆಯನ್ನು ಆತ ಹೇಳಿದಾನೆ ಅಂತಕ್ಕಂಥದ್ದು ನೋಡ್ಬೋದು ಜೊತೆಗೆ ನಿಕಲೋ ಕೋಂತಿ ಕೂಡ ಏನು ಮಾಡ್ತಾನೆ ಇಟ್ಲಿಯ ಪ್ರವಾಸಿ ವಿಜಯನಗರಕ್ಕೆ ಬಂದಿರ್ತಾನೆ ಆದ ವಿಜಯನಗರದ ಬಗ್ಗೆ ಸ್ವಾರಸ್ಯಕರ ವರ್ಣನೆಯನ್ನು ನೀಡಿದ್ದಾನೆ ರಾಜಧಾನಿಯು ಏನು ವಿಜಯನಗರ ರಾಜಧಾನಿಯು ಅರವತ್ತು ಮೈಲಿ ಎಷ್ಟು ಅರವತ್ತು ಮೈಲಿ ಸುತ್ತಳತೆ ಏಳದ್ದಾಗಿದೆ ಅಂತಕ್ಕಂಥದ್ದನ್ನು ತಿಳಿಸಿದ್ದಾನೆ ಯಾರು ನಿಕಲೋ ಕೋಂಟಿ ಎಸ್ ಮುಂದಿನ ಪ್ರಶ್ನೆ ಪ್ರೌಢ ದೇವರಾಯನಿಗೆ ಸಿಲೋನ್ ಪುಲಿಕಾಟ್ ಪೇಗು ತೆನಾಸೇರಿಮ್ ಮತ್ತು ಮಲಯದ ರಾಜರು ಕಪ್ಪ ಕಾಣಿಕೆಗಳನ್ನ ನೀಡುತ್ತಿದ್ದರು ಎಂದು ಹೇಳಿದವರು ಅಂತ ಹೇಳಿದ್ದಾರೆ ಪ್ರೌಢ ದೇವರಾಯನಿಗೆ ಅಥವಾ ಎರಡನೇ ದೇವರಾಯ ಅಥವಾ ಪ್ರತಾಪ ರುದ್ರ ಯಾವುದಾದ್ರು ಹೆಸರನ್ನ ಕರಿಬೋದು ಪ್ರೌಢ ದೇವರಾಯ ಅಂತ ಕರೀರಿ ಅಥವಾ ಎರಡನೇ ದೇವರಾಯ ಅಂತ ಕರೀರಿ ಅಥವಾ ಪ್ರತಾಪ ರುದ್ರ ಅಂತ ಕರೀರಿ ಸಿಲೋನ್ ಪುಲಿಕಾಟ್ ಪೇಗು ತೆನಾಸಿರಮ್ ತೆನಾಸೇರಿಮ್ ಮತ್ತು ಮಲಯದ ರಾಜರು ಕಪ್ಪ ಕಾಣಿಕೆಗಳನ್ನ ನೀಡುತ್ತಿದ್ದರು ಅಂತ ಹೇಳಿದವರು ಯಾರು ಅಂತ ಕೇಳಿದ್ದಾರೆ ನಿಕೋಲೋ ಕೋಂತಿ ಅಂತ ಕೊಟ್ಟಿದ್ದಾರೆ ನಂತರದಲ್ಲಿ ಅಬ್ದುಲ್ ರಜಾಕ್ ಸ್ಪಾಹಿಯಾನ್ ನ್ಯೂನೀಸ್ ಎಸ್ ಸರಿ ಉತ್ತರ ಯಾವುದು ಎಸ್ ನಿಮ್ಮ ಉತ್ತರ ಸರಿಯಾಗಿದೆ ಅಂತ ಉತ್ತರ ನ್ಯೂ ನೀಜ್ ನ್ಯೂ ನೀಜ್ ನ್ಯೂನೀಜ್ ಪ್ರಕಾರ ಪ್ರವೃಢವರ್ನಿಗೆ ಸಿಲೂನ್ ಪುಲಿಕಾಡ್ ಪೇಗು ತೆನಾಸಿರಿಮ್ ತೆನಾಸಿರಿಮ್ ಅಂದರೆ ಈಗಿನ ಒಂದು ಬರ್ಮ ಭಾಗ ಯಾವ ಭಾಗ ಬರ್ಮ ಭಾಗ ಮತ್ತು ಮಲಯದ ರಾಜರು ಕಪ್ಪ ಕಣ್ಣಿಗೆ ಇದ್ದರು ಸಾಂಪ್ರದಾಯಿಕ ಶತ್ರುಗಳಾದ ಬಹುಮಣಿ ಅಹಮದ್ ಶಾನನ್ನು ಬಿಜಾಪುರದವರೆಗೆ ಹಿಮ್ಮೆಟ್ಟಿಸಿ ಮುದುಗಲ್ ಮತ್ತು ಬಂಕಾಪುರಗಳನ್ನು ತನ್ನ ಸ್ವಾಧೀನ ಮಾಡ್ಕೊಳ್ತಾನೆ ಎರಡನೇ ದೇವರಾಯ ಅಥವಾ ಪ್ರೌಢ ದೇವರಾಯ ಅಥವಾ ಪ್ರತಾಪ ರುದ್ರ ಎರಡನೇ ದೇವರಾಯನ ದಳಪತಿಯಾದ ಇದು ಕೂಡ ಪ್ರಶ್ನೆ ಬರ್ಬೋದು ಎರಡನೇ ದೇವರಾಯನ ದಳಪತಿ ಎರಡನೇ ದೇವರಾಯನ ದಳಪತಿ ಯಾವ ರೀತಿಯಾಗಿ ನಾವು ಅಲ್ಲಾವುದ್ದೀನ್ ಉದ್ದಿನ ಖಿಲ್ಜಿಯ ದಳಪತಿ ಅಥವಾ ನೋಡಿದ್ವಿ ಯಾರು ನೋಡಿದ್ವಿ ಮಲ್ಲಿಕಾಪರ್ ಇಲ್ಲಿ ಯಾರು ಮಲ್ಲಿಕಾಪರ್ ಯಾರ ಒಂದು ಕಾಲದಲ್ಲಿ ದಂಡನಾಯಕರಾಗಿದ್ದರು ಎರಡನೇ ದೇವರಾಯನ ಒಂದು ದಳಪತಿ ಯಾರು ಯಾರು ಅದು ಲಕ್ಕನ ದಂಡೇಶ ಲಕ್ಕನ ದಂಡೇಶ ಒಂದು ನೌಕಾ ವಿಜಯಾತ್ರೆಯನ್ನು ಕೈಗೊಂಡು ಯಶಸ್ವಿಯಾಕ್ತನ ಅಂತಕ್ಕಂಥದ್ದನ್ನು ನೋಡ್ಬೋದು ಇನ್ನು ಈ ಒಂದು ಎರಡನೇ ಪ್ರೌಢ ದೇವರಾಯ ಏನಿದ್ದಾನೆ ಈತನು ಪರಮತ ಸಹಿಷ್ಣನಾಗಿದ್ದ ಪರಮತ ಅಂದರೆ ಎಲ್ಲ ಧರ್ಮಗಳಲ್ಲೂ ಏನಂದರೆ ಜನರು ಇಲ್ಲಿ ವಾಸ ಮಾಡ್ಬೋದಾಗಿತ್ತು ರಾಜಧಾನಿಯಲ್ಲಿ ಮಸೀದಿಯನ್ನು ನಿರ್ಮಿಸ್ತಾನೆ ಈತ ಹಿಂದೂ ಆಗಿದ್ದರೂ ಕೂಡ ಇಸ್ಲಾಂ ಧರ್ಮಕ್ಕೆ ಮಹತ್ವವನ್ನು ಕೊಟ್ಟದ್ದು ಕೂಡ ಆತನ ಒಂದು ಪರಮತ ಸಹಿಷ್ಣುತೆ ಅಥವಾ ಭಾರತ ಸಂವಿಧಾನದ ಪೂರ್ವ ಪೀಠಲ್ಲಿ ಅಂಶಗಳನ್ನು ಸ್ಪಷ್ಟಪಡಿಸ್ತದೆ ಜೈನ ಮತ್ತು ವೈಷ್ಣವ ದೇವಾಲಯಗಳ ನಿರ್ಮಾಣಗೊಳ್ಳಿಕೆ ಕಾರಣ ಆಗ್ತಾನೆ ಸ್ವತಃ ಕವಿಯಾಗಿದ್ದ ಅಂತಕ್ಕಂಥದ್ದು ಕೂಡ ಮೋಸ್ಟ್ ಇಂಪಾರ್ಟೆಂಟು ಇನ್ನು ಈತನ ಆಸ್ಥಾನದಲ್ಲಿ ಏನಂದರೆ ಇನ್ನಿತರ ಕವಿಗಳು ಕೂಡ ಕಾರ್ಯವನ್ನು ನಿರ್ವಹಿಸ್ತಾರೆ ಅವ್ರ ಬಗ್ಗೆ ನಾವು ನೋಡಿದ್ರೆ ಆಮೇಲೆ ನೋಡೋಣ ಇನ್ನು ಮುಂದಿನ ಪ್ರಶ್ನೆ ಎಸ್ ಕವಿ ಡಿಂಡಿಮ ಮತ್ತು ಕನ್ನಡ ಕವಿ ಲಕ್ಕಣ ದಂಡೇಶ ಇವನ ಆಸ್ಥಾನದಲ್ಲಿದ್ದರು ಎಸ್ ಎರಡನೇ ದೇವರಾಯ ಕೃಷ್ಣ ದೇವರಾಯ ಎರಡನೇ ಹರಿಹರ ಬುಕ್ ಅಂತ ಕೊಟ್ಟಿದ್ದಾರೆ ಎಸ್ ಕಮೆಂಟ್ಸ್ ಮಾಡ್ತಾ ಇದೆ ಎಸ್ ನಿಮ್ಮ ಸರಿಯಾಗಿದೆ ಇಲ್ಲಿ ಸರಿಯಾದಂಥ ಉತ್ತರ ಕವಿ ಡಿಂಡಿಮ ಮತ್ತು ಕನ್ನಡ ಕವಿ ಲಕ್ಕಣ ದಂಡೇಶ ಇವನ ಆಸ್ಥಾನದಲ್ಲಿದ್ದರು ಅಂತ ಹೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಅದು ಎರಡನೆಯ ದೇವರಾಯ ಅಥವಾ ಪ್ರತಾಪ ರುದ್ರ ದೇವರಾಯನ ಕಾಲದಲ್ಲಿ ವೀರೇಶ್ವರ ಸಂಪ್ರದಾಯ ಹಾಗೂ ಸಾಹಿತ್ಯ ಪುನರುಜ್ಜಿಯನ್ನು ಪಡ್ಕೋತದ ಶಕ ಹದಿನಾಲ್ಕುನೂರ ನಲವತ್ತಾರರಲ್ಲಿ ಎರಡನೇ ಒಂದು ದೇವರಾಯನ ಮರಣದ ನಂತರ ಬಂದ ದುರ್ಬಲ ಅರಸರೊಂದಿಗೆ ಸಂಗಮ ಅಂಶದ ಆಳ್ವಿಕೆ ಮುಕ್ತಾಯ ಆಗ್ತದೆ ಎಸ್ ಮುಂದಿನ ಪ್ರಶ್ನೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಹೊಂದಿದವರು ಯಾರು ಅಂತ ಕೇಳಿದ್ದಾರೆ ಯವನರಾಜ್ಯ ಪ್ರತಿಷ್ಠಾಪನಾಚಾರ್ಯದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು ಸಾಕಷ್ಟು ಬಾರಿ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಸ್ ನಿಮ್ಮಾಯ್ಕಿಗಳು ಪ್ರತಾಪ ರುದ್ರ ಬುಕ್ಕರಾಯ ಕೃಷ್ಣ ದೇವರಾಯ ಎರಡನೇ ಹರಿಹರ ಎಸ್ ಇಲ್ಲಿ ಅಂತ ಉತ್ತರ ಯಾವುದಂದರೆ ಅದು ಕೃಷ್ಣ ದೇವರಾಯ ಯಾಕೆ ಈತನಿಗೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ ಕರಿತಾರೆ ಅಂದರೆ ಕೃಷ್ಣ ದೇವರಾಯನು ಬಂಧನದಲ್ಲಿದ್ದಂಥ ಮಹಮ್ಮದ್ ಶಾನನ್ನು ಬಿಡುಗಡೆಗೊಳಿಸಿ ಬಹಮನಿಯ ರಾಜನನ್ನಾಗಿಸ್ತಾನೆ ಸೊ ಹಾಗಾಗಿ ಯವನರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬರುದನ್ನು ಇವನು ಗಳಿಸ್ಕೋತಾನೆ ಅಂತಕ್ಕಂಥದ್ದು ನೋಡ್ಬೋದು ಇದು ಸಾಕಷ್ಟು ಸಾಧನೆ ಮಾಡ್ತಾನೆ ಯಾರು ಕೃಷ್ಣದೇವರಾಯ ಕೃಷ್ಣದೇವರಾಯನ ಮೇಲೆ ಒಂದಲ್ಲ ಒಂದು ಪ್ರಶ್ನೆ ಬರುತ್ತೆ ತುಳುವ ಸಂತತಿಯಲ್ಲಿಯೇ ಯಾವ ಸಂತತಿ ತುಳುವ ಸಂತತಿಯಲ್ಲಿಯೇ ಅತ್ಯಂತ ಶ್ರೇಷ್ಠ ಅರಸ ಯಾರಂದರೆ ಇವನು ಕೃಷ್ಣದೇವರಾಯ ನರಸನಾಯಕ ಹಾಗೂ ಎರಡನೇ ಸತಿ ನಾಗಲಾಂಬಿಕೆಯ ಪುತ್ರನೇ ಕೃಷ್ಣದೇವರಾಯ ವಿಜಯನಗರ ಸಾಮ್ರಾಜ್ಯದಲ್ಲಿ ಅತ್ಯಂತ ಶ್ರೇಷ್ಠ ರಸ ವಿಜಯನಗರ ತನ್ನ ಸಾಧನೆಗಳ ಪರಾಕಾಷ್ಟೇ ಇವರ ಕಾಲದಲ್ಲಿ ತಲುಪಿತು ಅಂತೇಳಿ ಹೇಳ್ತಾರೆ ಜಗದ್ವಿಖ್ಯಾತರಾದಂಥ ಅಶೋಕ ಸಮುದ್ರಗುಪ್ತ ಹರ್ಷವರ್ಧನ ಸಾಲಿನಲ್ಲಿ ನಿಲ್ತಕ್ಕಂಥ ಮತ್ತೊಬ್ಬ ಅರಸನೇ ಕೃಷ್ಣದೇವರಾಯ ಯಾರು ಅಶೋಕ ಸಮುದ್ರಗುಪ್ತ ಹರ್ಷವರ್ಧನ ಸಾಲಿನಲ್ಲಿ ಈ ಕೃಷ್ಣದೇವರಾಯ ನಿಲ್ತಾನೆ ಇನ್ನು ಇಪ್ಪತ್ತು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾನೆ ಅಂತಕ್ಕಂಥದ್ದು ಕೃಷ್ಣದೇವರಾಯ ಪಟ್ಟಕ್ಕೆ ಬಂದಾಗ ರಾಜ್ಯದ ಒಳ ಹಾಗೂ ಹೊರಗೆ ಜಟಿಲವಾದ ಸಮಸ್ಯೆಗಳು ಇರ್ತವೆ ಹೊಸ ಜಲ್ಮಾರ್ಗಗಳ ಮೂಲಕ ಆಗಮಿಸಿದ ಐರೋಪ್ಯರು ಇಲ್ಲಿ ನೆರೆಗಳನ್ನು ಸ್ಥಾಪಿಸಲು ಪ್ರಾರಂಭಿಸ್ತಾರೆ ಬಹುಮನೆ ರಾಜ್ಯದ ಐದು ಶಾಹಿ ರಾಜ್ಯಗಳು ಕೂಡ ಸುಲ್ತಾನರಾಗಿ ಹೊಸ ರೂಪ ಪಡೆದುಕೊಂಡು ಕೃಷ್ಣ ದೇವರಾಯನ ವಿರುದ್ಧ ಕದನಕ್ಕಿಡ್ತಾರೆ ಜೊತೆಗೆ ಉಮ್ಮತ್ತೂರು ಹಾಗೂ ವರಿಸಾದ ಅರಸರು ವಿಜಯನಗರದ ಮೇಲೆ ಹಗೆತನವನ್ನು ಸಾಧಿಸಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ಕೃಷ್ಣ ದೇವರಾಯ ಆಳ್ವಿಕೆಗೆ ಬರ್ತಾನೆ ಅಂತಕ್ಕಂಥದ್ದು ನೋಡ್ಬೋದು ಅದರಲ್ಲಿ ಪ್ರಮುಖ ದಂಡಯಾತ್ರೆ ಬಗ್ಗೆ ಪ್ರಶ್ನೆ ಕೇಳ್ಬೋದು ವರಿಸಾದ ಒಂದು ಗಜಪತಿಯೊಂದಿಗೆ ಯುದ್ಧ ಮುಖ್ಯವಾಗಿದೆ ಯುದ್ಧ ನೂರ ಹನ್ನೆರಡರಿಂದ ನೂರ ಹದಿನೆಂಟರವರೆಗೆ ದೀರ್ಘಕಾಲ ನಡೀತದೆ ಕೊಂಡವೀಡು ವಿಜಯವಾಡ ಮತ್ತು ಕೊಂಡಪ್ಪಳ್ಳಿಯನ್ನು ವಶಪಡಿಸ್ಕೊಳ್ತಾರೆ ಅಂತಕ್ಕಂಥದ್ದು ಈ ವರಿಸಾದ ಗಜಪತಿ ಪ್ರತಾಪರುದ್ರ ದೇವನ ದಕ್ಷಿಣ ಭಾಗಗಳಾಗಿರ್ತವೆ ಒಡಿಸಾದ ಗಜಪತಿ ಶರಣಾಗಿ ತನ್ನ ಮಗಳನ್ನೇ ಕೃಷ್ಣ ದೇವರಾಯನಿಗೆ ವಿವಾಹ ಮಾಡಿಕೊಡ್ತಾನೆ ಇದು ಕೂಡ ನೆನಪಿಡಬೇಕಾಗಿರ್ತಕ್ಕಂಥದ್ದು ಜೊತೆಗೆ ವಿಜಾಪುರದ ಇಸ್ಮಾಯಿಲ್ ಆದಿಲ್ ಶಾ ರಾಯಚೂರನ್ನು ಹದಿನೈದುನೂರ ಇಪ್ಪತ್ತರಲ್ಲಿ ವಶಪಡಿಸಿಕೊಳ್ತಾನೆ ಅಂತಕ್ಕಂಥ ಕೂಡ ನೋಡ್ಬೋದು ರಾಯಚೂರಿಗಾಗಿ ವಿಜಯನಗರ ಬಿಜಾಪುರ ಸುಲ್ತಾನರ ನಡುವೆ ಘೋರವಾದಂಥ ಯುದ್ಧ ನಡೀತದೆ ತದನಂತರದಲ್ಲಿ ಮುಂದಿನ ಪ್ರಶ್ನೆ ಅಮುಕ್ತ ಮೌಲ್ಯದ ಕೃತಿಯನ್ನು ರಚಿಸಿದವರು ಸಿಂಪಲ್ ಪ್ರಶ್ನೆ ಇದೆ ಸಾಕಷ್ಟು ಪರಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಏನು ಪ್ರಶ್ನೆ ಅಮುಕ್ತ ಮೌಲ್ಯದ ಕೃತಿಯನ್ನು ರಚಿಸಿದವರು ಕೃಷ್ಣದೇವರಾಯ ಎರಡನೇ ಹರಿಹರ ಪ್ರೌಢದೇವರಾಯ ಬುಕ್ಕ ಬುಕ್ಕರಾಯ ಅಂತ ಕೇಳಿದ್ದಾರೆ ಎಸ್ ಎಸ್ ಸರಿ ಅಂತ ಉತ್ತರ ಯಾವುದು ಎಸ್ ಕೃಷ್ಣ ದೇವರಾಯ ಹಾಗಾದರೆ ಈ ಅಮುಕ್ತ ಮೌಲ್ಯದ ಕೃತಿ ತೆಲುಗು ಕೃತಿ ಯಾವ ಭಾಷೆ ಕೃತಿ ತೆಲುಗು ಕೃತಿ ಇದು ಏನು ತಿಳಿಸ್ಕೊಡ್ತದೆ ಕೃಷ್ಣ ದೇವರಾಯ ಯುದ್ಧ ನೈಪುಣ್ಯ ಆಡಳಿತಗಾರನಷ್ಟೇ ಅಲ್ಲ ಆತ ವ್ಯವಹಾರಿಕ ಜ್ಞಾನ ಎಷ್ಟಿತ್ತು ಅಂತಕ್ಕಂಥದ್ದು ಅಮುಕ್ತ ಮೌಲ್ಯದ ಕೃತಿಯಿಂದ ನಾವು ತಿಳಿಬೋದಾಗಿದೆ ಕೃಷಿ ವಿಸ್ತರಣೆಗೆ ನೀರಾವರಿ ಅನುಕೂಲತೆಗಳನ್ನು ಒದಗಿಸ್ತಾನೆ ಪೋರ್ಚುಗೀಸರ ಸ್ನೇಹದಿಂದ ವಿದೇಶಿ ವ್ಯಾಪಾರವನ್ನು ಹೆಚ್ಚಿಸ್ಕೊಳ್ತಾನೆ ಮದುವೆ ಮೇಲಿನ ತೆರಿಗೆನ ರದ್ದುಗೊಳಿಸ್ತಾನ ಕಲೆ ಸಾಹಿತ್ಯ ಮತ್ತು ಧರ್ಮಗಳ ಶ್ರೇಷ್ಠ ಪೋಷಕನಾಗಿದ್ದ ಈತನ ಆಸ್ಥಾನದಲ್ಲಿ ಅಷ್ಟ ದಿಗ್ಗಜರು ಯಾರೀ ಅಷ್ಟ ದಿಗ್ಗಜರು ಅಷ್ಟ ದಿಗ್ಗಜರು ಏನು ಮಾಡ್ತಾರಂದ್ರೆ ಇದ್ರು ಅಷ್ಟ ದಿಗ್ಗಜರು ಇದ್ರು ಅಂತಕ್ಕಂಥದ್ದು ಯಾಕಂದರೆ ಕೃಷ್ಣದೇವರಾಯ ಕೂಡ ಸ್ವತಃ ಏನಾಗಿದ್ದ ಒಬ್ಬ ಕವಿಯಾಗಿದ್ದ ಆತ ಜಾಂಬವತಿ ಕಲ್ಯಾಣ ಇದು ಕೂಡ ಪ್ರಶ್ನೆ ಬಂದಿದೆ ಜಾಂಬತಿ ಕಲ್ಯಾಣ ಅಮುಕ್ತ ಮೌಲ್ಯದ ನೋಡಿವಿ ತೆಲುಗು ಕೃತಿ ಅಂತಕ್ಕಂಥದ್ದು ಜಾಂಬವತಿ ಕಲ್ಯಾಣ ಇದು ನಾಟಕ ಇದನ್ನು ಕೃಷ್ಣದೇವರ ರಚನೆ ಮಾಡ್ತಾನೆ ಸಂಸ್ಕೃತ ಭಾಷೆಯಲ್ಲಿ ಯಾವ ಭಾಷೆ ರೀ ಸಂಸ್ಕೃತ ಭಾಷೆಯಲ್ಲಿ ಏನು ಮಾಡ್ತಾರೆ ಅಂದರೆ ರಚನೆ ಮಾಡ್ತಾನೆ ಅಲ್ಲಸಾನಿ ಸಾನಿ ಪೆದ್ದನಾಗಿರ್ಬೋದು ನಂದಿ ತಿಮ್ಮಣ್ಣ ಧೂರ್ಜಟಿ ತೆನಾಲಿ ರಾಮಕೃಷ್ಣ ಮುಂತಾದವರು ಏನಂದರೆ ಆಸ್ಥಾನದ ತೆಲುಗು ಕವಿಗಳಾಗಿದ್ದರು ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ನೋಡ್ಬೋದು ಇನ್ನು ಈತನ ಘನತೆಯನ್ನು ಹೆಚ್ಚು ತೋರಿಸ್ತಕ್ಕಂಥವರು ಪೋರ್ಚುಗೀಸ್ ಪ್ರವಾಸಿಗಳಾದಂಥ ಪಾಯಸ್ ಮತ್ತು ಬರ್ಬೋಸ್ ಹೇಳ್ತಾ ಇವನ ಘನತೆ ಮತ್ತು ಸಾಮರ್ಥ್ಯಗಳನ್ನು ಕೊಂಡಾಡ್ತಾರೆ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ನೋಡ್ಬೋದು ಎಸ್ ಮುಂದಿನ ಪ್ರಶ್ನೆಯದ ಇಲ್ಲಿ ಸಾಕಷ್ಟು ಒಂದೇನೆಂದರೆ ಇತಿಹಾಸಕಾರರು ಇದ್ದಾರೆ ಸೊ ಅವರ ದೇಶವನ್ನು ಕೊಡಲಾಗಿದೆ ಸೊ ಯಾವುದಾದ್ರೂ ಒಬ್ಬರ ಬಗ್ಗೆ ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ಬೋದು ಅಥವಾ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಈ ಸ್ಟೇಟ್ಮೆಂಟ್ ಏನಂದರೆ ಯಾರಿಗೆ ಸಂಬಂಧಪಡುತ್ತೆ ಅಂತಕ್ಕಂಥದ್ದನ್ನು ಕೂಡ ಕೇಳ್ಬೋದು ಸೊ ಹೀಗಾಗಿ ಇಲ್ಲಿ ಆ ಒಂದು ಎಲ್ಲ ಬಂದಿರತಕ್ಕಂತಹ ವಿದೇಶಿ ಪ್ರವಾಸಿಗರ ಲಿಸ್ಟನ್ನು ನಿಮಗೆ ಇಲ್ಲಿ ಕೊಟ್ ಇದ್ದೀನಿ ನಾನು ಜೊತೆಗೆ ಅವ್ರ ದೇಶ ಕೂಡ ಇಲ್ಲಿ ನಾವು ನೋಡ್ಬೋದು ಒಂದೇಶ ಬರೆಯಿರೋಂಥದ್ದು ಇಲ್ಲಿ ನೇರವಾಗಿ ನೋಡ್ತಾ ಹೋಗೋಣ ಇಬ್ನ ಬತೂತ್ ಅಂದರೆ ವಿಜಯನಗರ ಕಾಲಘಟ್ಟದ ಬಗೆಗಿನ ಒಂದು ಇತಿಹಾಸವನ್ನು ತಿಳಿದಿಸಲು ಸಲುವಾಗಿ ಪ್ರವಾಸ ಒಂದು ಕಥನಗಳೇನೆಂದರೆ ಮುಖ್ಯವಾಗಿ ಇಲ್ಲಿ ಪಾತ್ರವನ್ನು ಬೀರ್ತವೆ ಈ ಕಾಲಘಟ್ಟದಲ್ಲಿ ಅಸಂಖ್ಯಾತ ಒಂದು ಪ್ರವಾಸಿಗರು ವಿಜಯನಗರಕ್ಕೆ ಭೇಟಿ ನೀಡ್ತಾರೆ ಈ ಪ್ರವಾಸಿ ಕತ್ತನಗಳು ವಿಜಯನಗರ ಸಾಮ್ರಾಜ್ಯದ ರಾಜಕೀಯ ಆರ್ಥಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಜೊತೆಗೆ ಸಮಕಾಲೀನ ಇತರ ರಾಜಮನೆತನಗಳ ಕುರಿತು ಮಾಹಿತಿಯನ್ನು ನೀಡ್ತವೆ ವಿಜಯನಗರಕ್ಕೆ ಭೇಟಿ ನೀಡಿದ ಪ್ರಮುಖ ಪ್ರವಾಸಿಗರೆಂದರೆ ಮೊದಲನೇ ಹರಿಹರನ ಕಾಲದಲ್ಲಿ ಇಬ್ನ ಬತೂತ್ ಬರ್ತಾನೆ ಇಬ್ನ ಬತೂತ್ ಯಾರ ಕಾಲದಲ್ಲಿ ಬಂದಿದ್ರು ಅಂತ ಕೇಳ್ತಾರೆ ಇಬ್ನ ಬತೂತ್ ಯಾರ ಕಾಲದಲ್ಲಿ ಬರ್ತಾನೆ ಒಂದರೇ ಹರಿಹರ ಸೊ ಇದು ಯಾವ ದೇಶದವರು ಅಂತ ಕೇಳ್ತಾರೆ ನೇರವಾಗಿ ನಾನು ಹೊಂದಾಣಿಕೆ ಮಾಡಿದ್ದೀನಿ ಅದು ಮೊರಾಕೋ ದೇಶದವರು ಯಾರು ಇಬ್ನ ಬತೂತ್ ನಂತರದಲ್ಲಿ ನಿಕೋಲೋ ಕಾಂಟೆ ಅಂತ ಕೇಳಿದರೆ ಅಥವಾ ನಿಕೋಲೋ ಕಾಂತಿ ಅಂತ ಹೇಳಿ ಕರಿಬಿರೋದು ನಿಕೋಲೋ ಡಿ ಕೋಂತಿ ಅಂತ ಕರಿಬೋದು ಇವರು ವೆನಿಷ್ಯಾದವರು ಇವರು ಯಾರ ಆಸ್ಥಾನಕ್ಕೆ ಅಂದರೆ ಪ್ರೌಢ ದೇವರಾಯನ ಆಸ್ಥಾನಕ್ಕೆ ಬಂದರು ಯಾರು ಪ್ರೌಢ ದೇವರಾಯ ಅಥವಾ ಪ್ರತಾಪ್ ವೃದ್ಧ ಅಥವಾ ಎರಡನೇ ದೇವರಾಯ ಅಂತ ಹೇಳಿದೆ ನಾನು ಪ್ರೌಢ ದೇವರಾಯ ಯಾರು ನಿಕೋಲೋ ಕಾಂಟಿ ನಂತರದಲ್ಲಿ ಅಬ್ದುಲ್ ರಜಾಕ್ ಅಂತ ಕೊಟ್ಟಿದ್ದಾರೆ ಅಬ್ದುಲ್ ರಜಾಕ್ ಇವರು ಪರ್ಷಿಯಾ ದೇಶದವರು ಯಾರು ಅಬ್ದುಲ್ ರಜಾಕ್ ಪರ್ಷಿಯಾ ದೇಶದವರು ಅಂತಕ್ಕಂಥದ್ದು ನೆಕ್ಸ್ಟ್ ನಿಕಟನ್ನಿ ನಿಕಿಟನ್ ನೋಡ್ಬೋದು ಇಲ್ಲಿ ನಿಕಿಟನ್ ಕೂಡ ರಷ್ಯಾ ದೇಶದವನಾಗಿದ್ದಾನೆ ಇನ್ನು ಮುಖ್ಯವಾಗಿ ಬರ್ತಕ್ಕಂಥದ್ದು ಯಾರಂದರೆ ವರ್ತೆಮ ಲೋಡೆವಿಕೋ ದಿ ಒಲ್ಟೆಮಾ ಬರ್ತಾನೆ ಎರಡನೇ ನರಸಿಂಹನ ಕಾಲದಲ್ಲಿ ಬಂದಿದ್ದರು ಇವರೆಲ್ಲರೂ ಯಾರು ನಿಕೋಲೊ ಕಾಂಟಿ ಅಬ್ದುಲ್ ರಜಾಕ್ ನಿಖಿತ್ತನ್ ಇವರೆಲ್ಲರೂ ಕೂಡ ಎರಡನೇ ಆ ಸ್ಥಾನದಲ್ಲೇ ಬರ್ತಾರೆ ಅದನ್ನು ನೋಟ್ ಮಾಡ್ಕೊಳ್ಬೇಕು ಇನ್ನು ಈ ಒಂದು ಎರಡನೇ ನರಸಿಂಹನ ಕಾಲದಲ್ಲಿ ಯಾರಂದರೆ ಈ ಲೊಕಿಡಿವಿಕೋ ದಿ ವರ್ತೆಮ ಇಟ್ಲಿಯಿಂದ ಬರ್ತಾರೆ ಅಂತಕ್ಕಂಥದ್ದು ಆಪ್ಷನ್ ಫೈವ್ ಏನು ನೋಡ್ತಾ ಇದ್ವಿ ಅವರು ಇಟ್ಲಿಯಿಂದ ಬಂದರು ನೆಕ್ಸ್ಟ್ ಒನ್ ಸೋರಿ ನೆಕ್ಸ್ಟ್ ಬಾರ್ಬೋಸ ಅಂತಿದ್ದಾರೆ ಈ ಬಾರ್ಬೋಸರವರು ಕೃಷ್ಣ ದೇವರಾಯನ ಆಸ್ಥಾನದ ಸಂದರ್ಭದಲ್ಲಿ ಬರ್ತಾರೆ ಪೋರ್ಚುಗೀಸ್ ದೇವಸ್ಥೆಯವರು ಬಾರ್ಬೋಸ ಆಗಲೇ ನಾನು ಹೇಳ್ತಾ ಇದ್ದೆ ಡೊಮಿಂಗೊ ಫ್ಯಾಸ್ ಇದನ್ನು ಕೂಡ ಪೋರ್ಚುಗೀಸ್ ದೇಶವರು ಇದು ಕೂಡ ಏನಂದರೆ ಕೃಷ್ಣ ದೇವರಾಯನ ಆಸ್ಥಾನದಲ್ಲಿನೇ ಬರ್ತಾರೆ ನಂತರಲ್ಲಿ ಇನ್ನು ನ್ಯೂನುಜ್ ಅಂತ ಇದೆ ನ್ಯೂನುಜ್ ಏನಂದರೆ ಅಚ್ಯುತ ದೇವರಾಯನ ಆಸ್ಥಾನದಲ್ಲಿ ಬರ್ತಾರೆ ಇದು ಪೋರ್ಚುಗೀಸ್ ದೇಶದವರು ಇನ್ನು ಸೀಜರ್ ಒಂದು ಫೆಡ್ರಿಕ್ ಸೀಜರ್ ಫೆಡ್ರಿಕ್ ವೆನಿಸ್ ದೇಶದವರು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಇನ್ನೊಂದು ಕೇಳ್ಬೋದು ರಕ್ಕಸ ತಂಗಡಿ ಯುದ್ಧದ ನಂತರ ಬಂದವರು ಯಾರೊಂದು ಕೇಳ್ಬೋದು ಅದು ಸೀಜರ್ ಫೆಡ್ರಿಕ್ ರವರು ಯಾರು ಸೀಜರ್ ಫೆಡ್ರಿಕ್ ಇನ್ನು ಒಂದನೇ ರಾಜ ವೆಂಕಟರ ನೆದ ನಂತರ ಬಂದವರು ಬ್ಯಾರಡಾಸ್ ಅಂತಕ್ಕಂಥವ್ರು ಅದು ಇಂಗ್ಲೆಂಡ್ ದೇಶದವರು ಈ ರೀತಿಯಾಗಿ ಬೇರೆ ಬೇರೆ ದೇಶದಿಂದ ಬೇರೆ ಬೇರೆ ಒಂದು ರಾಜರ ಆಸ್ಥಾನದಲ್ಲಿ ಇವರು ಬರ್ತಾರೆ ವಿದೇಶಿ ಪ್ರವಾಸಿಗರು ಇವರ ಒಂದು ಕಥನಗಳು ನಮಗೆ ವಿಜಯನಗರ ಸಾಮ್ರಾಜ್ಯದ ಇತಿಹಾಸವನ್ನು ತಿಳಿಯಲು ಅನುಕೂಲಕಾರಿ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ನೋಡ್ಬೋದು ಇನ್ನು ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಹೊಣ್ಣಮ್ಮ ಎಂಬವಳು ಎರಡನೇ ದೇವರಾಯನ ಆಸ್ಥಾನದಲ್ಲಿ ಏನಾಗಿದ್ದರು ಅಂತಕ್ಕಂಥದ್ದು ಕೇಳಿದ್ದಾರೆ ಹೊಣ್ಣಮ್ಮ ಎಸ್ ನಿಮಾಕಿಗಳು ಕುಸ್ತಿ ಕುಸ್ತಿಪಟು ವರದಿಗಾರರು ಕುಶಲ ಕುಶಲಕಲೆ ಗಾರ್ತಿ ದಸರಾ ದಸರಾ ಉತ್ಸವ ನಡೆಸುವವಳು ಅಂತಕ್ಕಂಥದ್ದು ಎಸ್ ಸರಿ ಅಂತ ಉತ್ತರ ಎಸ್ ಹೊಣ್ಣಮ್ಮ ಎಂಬವಳು ಯಾ ಅಂದರೆ ಇಲ್ಲಿ ವರದಿಗಾರರಾಗಿದ್ದಳು ಆಪ್ಷನ್ ಬಿ ಇದು ಪ್ರಶ್ನೆ ಬರ್ಬೋದು ತುಂಬ ಇಂಟ್ರೆಸ್ಟೆಡ್ ಪ್ರಶ್ನೆ ಇದೆ ಇದು ಹೊಣ್ಣಮ್ಮ ಅಂತಕ್ಕಂಥದ್ದು ಜೊತೆಗೆ ಕುಸ್ತಿಪಟು ಇಲ್ಲಿ ಮಹಿಳಾ ಅಂತಕ್ಕಂಥ ಹರಿಯಕ್ಕ ಅಂತಕ್ಕಂಥವಳು ಬರೀರ್ತಾಳೆ ಯಾರು ಹರಿಯಕ್ಕ ಹರಿಯಕ್ಕ ಆ ಕಾಲದ ಖ್ಯಾತ ಒಂದು ಮಹಿಳಾ ಕುಸ್ತಿಪಟು ಯಾರಂದರೆ ಹರಿಯಕ್ಕ ಇದ್ದರು ಆದರೆ ಇಲ್ಲಿ ಹೊಣ್ಣಮ್ಮನ ಬಗೆ ಕೇಳಿದರೆ ಹೊಣ್ಣಮ್ಮ ಏನಾಗಿದೆ ಅಂದರೆ ವರದಿಗಾರ ಅಳ್ಳಾಗಿದ್ದರು ಅಂತಕ್ಕಂಥದ್ದು ನೋಡ್ಬೋದು ರೈಟಾ ಜೊತೆಗೆ ಅಲ್ಲಿ ಪ್ರಮುಖವಾಗಿ ದೀಪಾವಳಿ ಹೋಳಿ ಆಗಿರ್ಬೋದು ದಸರಾ ಹಬ್ಬಗಳನ್ನ ಸಾರ್ವಜನಿಕವಾಗಿ ಆಚರಣೆ ಮಾಡಲಾಗ್ತಾ ಇತ್ತು ದಸರಾ ಹ ಹಬ್ಬ ಏನಿದೆ ಇದು ಹಂಪಿಯಲ್ಲಿ ರಾಜಾಶ್ರಯದಲ್ಲಿ ವೈಭವದಿಂದ ನಡೀತಾ ಇತ್ತು ಅದಕ್ಕೆ ಕಾರಣವೂ ಕೂಡ ಇದೆ ಅಂತಕ್ಕಂಥದ್ದು ಈಗೂ ಕೂಡ ಅದನ್ನು ಏನಂದರೆ ವೈಭವಯುತವಾಗಿ ಆಚರಣೆ ಮಾಡಲಾಗತ್ತೆ ಎಸ್ ಮುಂದಿನ ಪ್ರಶ್ನೆ ಒಂದಿ ಸು ಅಂತಿದೆ ಸೊ ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾನೆ ಒಂದರಲ್ಲೇ ಸುಮಾರು ನಾಲ್ಕು ಉತ್ತರಗಳು ನಿಮ್ಗೆ ಗೊತ್ತಿದ್ರೆ ಆವಾಗ ಒಂದು ಮಾಸ ನಿಮಗೆ ಸಿಗುತ್ತೆ ಅಂದರೆ ಅದು ತಪ್ಪಾಗತಕ್ಕಂಥ ಸಾಧ್ಯತೆ ಇದೆ ಅನಂತಪುರ ಜಿಲ್ಲೆಯ ಗುತ್ತಿ ಕ್ಯಾಲಿಕಟ್ ಭಟ್ಕಳ ಮತ್ತು ಪುಲಿಕಾಟ್ ಅಂತ ಕೊಟ್ಟಿದ್ದಾರೆ ಅನಂತಪುರ ಜಿಲ್ಲೆಯ ಒಂದು ಗುತ್ತಿ ಸಮೀಪದ ಎಂದರೆ ಯಾವುದಕ್ಕೆ ಕೇಳಿಸ್ಬೇಕು ನಾವು ಗುತ್ತಿ ಸಮೀಪದ ವಜ್ರ ಕರೂರ್ ಅಂತಕ್ಕಂಥದ್ದು ಇದು ವಜ್ರದ ಕೇಂದ್ರ ಆಗಿತ್ತು ಆಪ್ಷನ್ ಡಿ ಇಲ್ಲಿ ಸರಿಯಂತ ಉತ್ತರ ಇನ್ನು ಕ್ಯಾಲಿಕಟ್ ಕೊಟ್ಟಿದ್ದಾರೆ ಕ್ಯಾಲಿಕಟ್ ಕ್ಯಾಲಿಕಟ್ಗಳು ನೀಲಗಳು ಹೇರಳವಾಗಿ ದೊರೀತವೆ ಕ್ಯಾಲಿಕಟ್ ನೀಲಗಳು ಹೇರಳವಾಗಿ ದೊರೀತವೆ ಇನ್ನು ಭಟ್ಗಳಂತ ಕೊಟ್ಟಿದ್ದಾರೆ ಭಟ್ಗಳಿದು ಕಬ್ಬಿಣದ ಅದಿರಿಗೆ ಸಂಬಂಧಪಡುತ್ತೆ ಕಬ್ಬಿಣದ ಅದಿರಣ ಕೇಂದ್ರವಾಗಿತ್ತು ಪ್ರಮುಖವಾಗಿ ಇನ್ನು ಪುಲಿಕಾಟ್ನಲ್ಲಿ ಏನಂದರೆ ಗುಲಾಬಿ ಹೂಗಳ ಸುಗಂಧ ದ್ರವ್ಯವನ್ನು ತಯಾರಿಸಲಾಗ್ತಾ ಇತ್ತು ಸೊ ವಿಜಯನಗರ ರಾಜಧಾನಿಯಲ್ಲಿ ಪೋರ್ಚುಗೀಸ್ ಪ್ರವಾಸಿ ಫೇಸನ್ನು ಡೊಮಿಗೊ ಫೇಸ್ ಅಂತ ಏನು ಬರ್ತಾರೆ ದಿನಕ್ಕೊಂದು ಸಂತೆ ನಡೀತಾ ಇತ್ತು ಅಂತ ಹೇಳ್ತಾನೆ ಏನು ದಿನಕ್ಕೊಂದು ಸಂತೆ ನಡೀತಾ ಇತ್ತು ಕೃಷ್ಣ ಪಾನಸುಪಾರಿ ವರದ ಅಚ್ಯುತ ಅಚ್ಯುತ್ತುತ ವಿಠಲ ಮತ್ತು ಮಾಲ್ಯವಂತ ಇವು ಪ್ರಮುಖ ಏಳು ಮಾರುಕಟ್ಟೆಗಳು ಇಲ್ಲಿ ಇರ್ತಾವೆ ಅಂತಕ್ಕಂಥದ್ದು ಕೂಡ ನಮಗೆ ತಿಳಿದು ಬರ್ತದೆ ಸಂತೆಗಳು ನಡೀತಾನಂದರೆ ಆ ಸಂತೆಗಳ ಬಗ್ಗೆ ತಿಳಿಸ್ಕೊಟ್ಕೊಂಡು ಯಾರು ಅಂದರೆ ಈ ಡೋಮಿಂಗ್ ಆಫ್ ಪ್ಯಾಸ್ ಅಥವಾ ಫೇಸ್ ಅಂತಕ್ಕಂಥವ್ರು ಕನ್ಸೆಪ್ಟ್ ಅರ್ಥ ಆಯ್ತಾ ಇದು ಎಸ್ ಮುಂದಿನ ಪ್ರಶ್ನೆ ಎಸ್ ಸ್ನೇಹಿತರೆ ಅತ್ಯಂತ ಸರಳವಾದಂಥ ಪ್ರಶ್ನೆ ಜೊತೆಗೆ ಸಾಕಷ್ಟು ಬಾರಿ ಎಕ್ಸಾಮ್ ಇಲ್ಲಿ ಎದುರಿಸ್ತಾರೆ ಇದನ್ನು ವೈಭವ ಪ್ರಭುಲಿಂಗ ಲೀಲೆ ನಂತರದಲ್ಲಿ ಕದುಗಿನ ಭಾರತ ಬಸವ ಪ್ರಭವ ಬಸವ ಒಂದು ಪುರಾಣ ಅಂತ ಕೊಟ್ಟಿದ್ದಾರೆ ಅಂದರೆ ಯಾರು ಒಂದು ಕೃತಿಗಳನ್ನ ರಚನೆ ಮಾಡಿದ್ದಾರೆ ಅವರನ್ನು ನೀವು ಇಲ್ಲಿ ಏನು ಮಾಡ್ಬೇಕಂದ್ರೆ ಹೊಂದಾಣಿಕೆ ಮಾಡ್ಕೊಳ್ಬೇಕಾಗತ್ತೆ ಭರತೇಶ ವೈಭವವನ್ನು ರಚನೆ ಮಾಡಿದವರು ಯಾರು ಅಂಥೇಳಿ ನೋಡ್ಕೊಳ್ಬೇಕಾಗತ್ತೆ ಎಸ್ ಭರತೇಶ ವೈಭವ ಯಾರು ಅದು ರತ್ನಾಕರ ವರ್ಣಿ ಬರೆದಂಥದ್ದು ಸಾಕಷ್ಟು ಬಾರಿ ಪರೀಕ್ಷೆಯಲ್ಲಿ ಕೇಳಿದರೆ ಸಾಂಗತ್ಯದಲ್ಲಿ ನಮಗೆ ಕಂಡು ಬರುತ್ತೆ ಯಾವುದರಲ್ಲಿ ಸಾಂಗತ್ಯದಲ್ಲಿ ಭರತೇಶ ವೈಭವ ರತ್ನಾಕರ ವರ್ಣಿ ಸಾಂಗತ್ಯ ಲೀಲೆ ಇದು ಚಾಮರಸನಿಗೆ ಸಂಬಂಧಪಡುತ್ತೆ ಯಾರು ಚಾಮರಸ ರಚನೆ ಮಾಡ್ತಾನೆ ನಂತರಲ್ಲಿ ಕುಮಾರವ್ಯಾಸ ಗದುಗಿನ ಭಾರತ ಅಂತ ಕರಿತಾನೆ ಇನ್ನು ಗದುಗಿನ ಭಾರತ ಇನ್ನು ಬಸವಪುರನ ಉಳ್ಕೊಂಡಿದ್ದಾರೆ ಯಾರು ಸೋಮನಾಥ್ ಅವರು ಉಳ್ಕೊಂಡ್ರು ಸುಮಾರು ಎರಡು ಎರಡು ನಿಮಗೆ ಗೊತ್ತಿದ್ರೆ ಮುಖ್ಯದವಲ್ಲೂ ಕೂಡ ಆಗಿ ಹೊಂದಾಣಿಕೆ ಮಾಡಕ್ಕೆ ಬರುತ್ತೆ ನಾವು ಯಾವುದೇ ಒಂದು ಈ ರೀತಿ ಅಂತ ಪ್ರಶ್ನೆಗಳು ಬಂದಾಗ ಅದ್ರ ಜೊತೆಗೆ ಇಲ್ಲಿ ವೀರಶೈವಗಳ ಒಂದು ವಚನಗಳ ಸಂಕಲನವಂಥ ಶೂನ್ಯ ಸಂಪಾದನೆ ಕೂಡ ರಚನೆ ಆಗ್ತದೆ ಲಕ್ಕಣ್ಣ ದಂಡೇಶನ ಕೃತಿ ಕೂಡ ನೆನಪಿಟ್ಕೊಳ್ಬೋದು ಎಕ್ಸಾಮ್ನಲ್ಲಿ ಕೇಳ್ಬೋದು ಶಿವತತ್ವ ಚಿಂತಾಮಣಿ ಲಕ್ಕಣ್ಣ ದಂಡೇಶ ಯಾವುದು ಶಿವತತ್ವ ಚಿಂತಾಮಣಿ ಅಂತಕ್ಕಂಥ ಕೃತಿಯನ್ನು ಇಂಥ ಬರಿತಾನೆ ಅಲ್ಲೆಡ ಅಲ್ಲದೆ ಕನ್ನಡದಲ್ಲಿ ಮಾನವ ವೈದ್ಯಶಾಸ್ತ್ರ ಪಶುವೈದ್ಯ ಕಾವ್ಯಶಾಸ್ತ್ರ ಜ್ಯೋತಿಷ್ಯ ಪಾಕಶಾಸ್ತ್ರ ರಚನೆ ಆಗ್ತವೆ ಪುರಂದ್ರದಾಸ ಕನಕದಾಸರ ಶ್ರೀಪಾದರಾಯರು ವ್ಯಾಸರಾಯರು ದಾಸ ಸಾಹಿತ್ಯವನ್ನು ಶ್ರೀಮಂತಗೊಳಿಸ್ತಾರೆ ಕನಕದಾಸರದು ಮೋಹನ ತರಂಗಿನಿ ನಡಚರಿತೆ ಹರಿಭಕ್ತ ಸಾರ ಮತ್ತು ರಾಮದಾನ ಚರಿತೆ ಇಲ್ಲಿ ಮುಖ್ಯವಾಗಿ ಆಗ್ತವೆ ಇನ್ನೊಂದು ಪ್ರಶ್ನೆ ಕೇಳಿದರೆ ಎಸ್ ಡಿ ಎಫ್ ಡಿನಲ್ಲಿ ಯಾವುದಾದ್ರು ವಿಜಯನಗರ ಸಾಮ್ರಾಜ್ಯ ಯಾರಿಂದ ಸ್ಥಾಪನೆಸಲ್ಪಟ್ಟಿತ್ತು ಅಂತಕ್ಕಂಥದ್ದು ವಿದ್ಯಾರಣ್ಯರಿಂದ ಇದರಿಂದ ವಿದ್ಯಾರ್ ವಿದ್ಯಾರಣ್ಯರಿಂದ ಸೊ ವಿದ್ಯಾರಣ್ಯ ಗುರುಗಳು ಏನಂದರೆ ಶಂಕರ ವಿಜಯ ಮತ್ತು ಸರ್ವದರ್ಶನ ಸಂಗ್ರಹನ ರಚನೆ ಮಾಡ್ತಾರೆ ಅಂತಕ್ಕಂಥದ್ದು ನೆನಪಿಟ್ಕೊಳ್ಬೇಕು ಜೊತೆಗೆ ಇವರ ಸೋದರ ಯಾರಂದರೆ ಸಾಯಣಾಚಾರ್ಯರು ವೇದಾರ್ಥ ಪ್ರಕಾಶ ಮತ್ತು ವೇದ ಭಾಷ್ಯ ಜೊತೆಗೆ ಆಯುರ್ವೇದ ಸುಧಾನಿಧಿಯನ್ನು ಬರೀತಾರೆ ಪುರುಷಾರ್ಥ ಸುಧಾನಿಧಿ ಅಂತಕ್ಕಂಥದ್ದು ಕೂಡ ಬರೀತಾರೆ ಇನ್ನು ಕಂಪಣ್ಣರಾಯನ ಮಡದಿ ಗಂಗಾದೇವಿ ಬಗ್ಗೆ ಆಗಲೇ ಹೇಳಿದ್ದೀನಿ ಮೊದಲ ವಿಜಯಂ ಎಂಬ ಕೃತಿಯನ್ನು ಇವರು ರಚಿಸ್ಥಳ ಈ ಕಂಪನಿ ಏನು ಮಾಡ್ತಾರೆ ಅಂದರೆ ಮಧುರೈ ಸುಲ್ತಾನೆ ಸೋಲಿಸಿ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದ್ದಂಥದ್ದು ಕೂಡ ಈಗಾಗಲೇ ನಾನು ಹೇಳಿದ್ದೀನಿ ಎಸ್ ಮುಂದಿನ ಪ್ರಶ್ನೆ ಶೃಂಗಾರಮಯ ಕಲಾತ್ಮಕ ಕೆಲಸಕ್ಕೆ ಹೆಸರಾದ ದೇವಾಲಯ ಯಾವುದು ಅಂತ ಕೇಳಿದ್ದಾರೆ ಶೃಂಗಾರಮಯ ಕಲಾತ್ಮಕ ಕೆಲಸಕ್ಕೆ ಹೆಸರಾದಂಥ ಒಂದು ದೇವಾಲಯ ಯಾವುದು ಅಂತ ಕೇಳಿದ್ದಾರೆ ನಿಮ್ಮ ಆಯ್ಕೆಗಳು ಹಂಪಿಯ ವಿರೂಪಾಕ್ಷ ದೇವಾಲಯ ಅಂತ ಕೊಟ್ಟಿದ್ದಾರೆ ನಂತರದಲ್ಲಿ ವಿಜಯ ವಿಠಲ ದೇವಾಲಯ ನಂತರದಲ್ಲಿ ಶೃಂಗೇಲಿ ದೇವಾಲಯ ನಂತರದಲ್ಲಿ ಮೂಡಬೇದ್ರೆಯ ದೇವಾಲಯ ಅಂತ ಕೊಟ್ಟಿದ್ದಾರೆ ಡಬಲ್ ರಿಪೀಟ್ ಆಗಿದೆ ಅದಕ್ಕೆ ಕ್ಷಮಾಪನೆ ನಾನು ಕೇಳ್ತಾ ಇದ್ದೀನಿ ಶೃಂಗಾರಮಯ ಕಲಾತ್ಮಕ ದೇವಾಲಯ ಸಡನ್ಲಿ ಅಂತ ಹೋಗ್ತೀನೋ ಹಂಪಿಯ ವಿರೂಪಾಕ್ಷ ದೇವಾಲಯ ಅಂತೇಳಿ ಬಟ್ ಅದು ರಾಂಗು ಇವೆಲ್ಲೋ ಕೂಡ ಏನಂದರೆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಏನಂದರೆ ಅರಸನಾಗಿರ್ತಕ್ಕಂಥ ಪ್ರಸಿದ್ಧ ದೇವಾಲಯಗಳು ಅದು ಹಂಪಿ ಆಗಿರ್ಬೋದು ಶೃಂಗೇರಿಯಲ್ಲಿ ಕಂಡು ಆಗಿರ್ಬೋದು ತಿರುಪತಿ ಆಗಿರ್ಬೋದು ಕಂಚಿ ಲೇಪಾಕ್ಷಿ ಕಾರ್ಕಳ ಮೂಡುಬಿದ್ರೆ ಭಟ್ಕಳ ಚಿದಂಬರಂ ಕಾಳಾಸ್ತಿ ನಂದಿ ಶ್ರೀಶೈಲ ಕೋಲಾರ ಮುಂತಾದ ಕಡೆಗಳಲ್ಲಿ ಕೂಡ ನಾವು ಕಾಣ್ಬೋದು ಆದರೆ ಇಲ್ಲಿ ಪ್ರಶ್ನೆ ಶೃಂಗಾರಮಯ ಕಲಾತ್ಮಕ ಒಂದು ಕೆಲಸಕ್ಕೆ ಹೆಸರಾದಂಥ ದೇವಾಲಯ ಯಾವುದು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಸರಿಯಾದಂಥ ಉತ್ತರ ಅಂದರೆ ಅದು ವಿಜಯವಿಠಲ ದೇವಾಲಯ ಇದು ಕೂಡ ಹಂಪಿಯಲ್ಲಿ ನಮಗೆ ಕಂಡು ಬರುತ್ತೆ ಎಲ್ಲಿ ಹಂಪಿಯಲ್ಲಿ ಸಪ್ತಸ್ವರಗಳ ಧ್ವನಿಸುವ ಕಂಬಗಳು ವಿಶಾಲವಾದ ಕಲ್ಯಾಣ ಮಂಟಪಗಳು ಕಲ್ಲಿನಲ್ಲಿ ಕೆತ್ತಿದ ರಥ ಈ ದೇವಾಲಯ ಸೌಂದರ್ಯವನ್ನು ಹೆಚ್ಚಿಸುವೆ ಅಂತಕ್ಕಂಥದ್ದು ಕೂಡ ನೋಡ್ಬೋದು ಇನ್ನು ಕೃಷ್ಣ ದೇವರಾಯನ ನಿರ್ಮಿಸಿದ ಮಹಾನವಮಿ ದಿ ಒಂದು ದಿಬ್ಬದಲ್ಲಿ ನವರಾತ್ರಿ ಉತ್ಸವ ನಡೀತಾ ಇತ್ತು ರಾಜಧಾನಿಗೆ ಬಹಳ ದೂರದಿಂದ ಪ್ರಾಂತ್ಯಗಳಿಂದಲೂ ಕೂಡ ರಾಜರು ಮಂಡಲೇಶ್ವರು ಚಕ್ರವರ್ತಿ ಆದ ಮೇರೆಗೆ ಬಂದು ಇದ್ದರು ಅಂತಕ್ಕಂಥದ್ದು ಅಬ್ದುಲ್ ರಜಾಕ್ ಹೇಳ್ತಾನೆ ಕಮಲ್ ಮಹಲ್ ಗಜಶಾಲೆ ರಾಣಿ ಗ್ರಹ ಕೂಡ ಇಂಡೋ ಮುಸ್ಲಿಮ್ ಒಂದು ಶೈಲಿಯನ್ನು ಒಳಗೊಂಡಿದ್ದು ಅಂತಕ್ಕಂಥದ್ದು ಕೂಡ ನೋಡ್ಬೋದು ಇಲ್ಲಿ ಇನ್ನೊಂದು ಸ್ಟೇಟ್ಮೆಂಟ್ ಬರುತ್ತೆ ಅದನ್ನು ನೆಕ್ಸ್ಟ್ ನಾನು ಕವರ್ ಮಾಡ್ತೀನಿ ಆದರೂ ಕೂಡ ನೆನಪಿಟ್ಕೊಳ್ಳಿ ಏನಂದರೆ ಇವರು ಕಟ್ಟಿಸಿದ ದೇವಾಲಯಗಳು ಕಟ್ಟಡಗಳು ಮತ್ತು ನಿರ್ಮಿಸಿದ ಮೂರ್ತಿಗಳನ್ನು ಉಲ್ಲೇಖಿಸಿ ಖ್ಯಾತ ಕಲಾ ಇತಿಹಾಸಕಾರ ಪರ್ಶಿ ಬ್ರೌನ್ರವರು ಒಂದು ಮಾತನ್ನು ಹೇಳ್ತಾರೆ ಎಕ್ಸಾಮ್ನಲ್ಲಿ ಕೂಡ ಇದು ಬಂದಿದೆ ಪರ್ಶಿ ಬ್ರೌನ್ ಏನಂದರೆ ವಿಜಯನಗರ ಇದು ನೆಕ್ಸ್ಟಲ್ಲಿ ನಾನು ಕ್ವಶನ್ ಹಾಕಿರ್ತೀನಿ ನೋಡ್ಕೊಳ್ಳಿ ಈಗ ವಿಜಯನಗರ ವಾಸ್ತುಶಿಲ್ಪ ವಾಸ್ತುಶಿಲ್ಪ ಶೈಲಿಯನ್ನು ಏನು ಹೊಡಿಸ್ತಾನೆ ದ್ರಾವಿಡ ಶೈಲಿಯ ಶ್ರೇಷ್ಠ ವಿಕಸಿತ ರೂಪ ಅಂತ ಹೇಳ್ತಾನೆ ಏನಂತ ಹೇಳ್ತಾನೆ ದ್ರಾವಿಡ ಶೈಲಿಯ ಶ್ರೇಷ್ಠ ವಿಕಸಿತ ರೂಪವೇ ಏನಂದರೆ ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪ ಶೈಲಿ ಅಂತ ಹೇಳ್ತಾನೆ ಯಾರು ಪರ್ಸಿ ಬ್ರೌನ್ ರವರು ನೆಕ್ಸ್ಟ್ ಈ ಪ್ರಶ್ನೆಯನ್ನು ನಾನು ಕವರ್ ಮಾಡ್ತೇನೆ ವಿಡಿಯೋ ವೀಕ್ಷಿಸಿದಂಥ ಅಭ್ಯರ್ಥಿಗಳಿಗೆ ಧನ್ಯವಾದಗಳು ನಮ್ಮ ಒಂದು ಪರಿಶ್ರಮಕ್ಕೆ ನಿಮ್ಮದೊಂದು ಇರಲಿ ಅಂತ ಕೇಳ್ಕೊಳ್ತಾ ನಾನು ಮಾತು ವಿರಾಮ ಮಾಡ್ತಾ ಇದ್ದೀನಿ ಜೈ ಹಿಂದ್